ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯಲ್ಲಿ ನಾವಿವತ್ತು ಇತ್ತೀಚೆಗಷ್ಟೇ ತಮಿಳಿನಲ್ಲಿ ರಿಲೀಸ್ ಆಗಿ ಒಂದೊಳ್ಳೆ ಸಿನಿಮಾ ಅನಿಸಿಕೊಂಡಿರುವಂತಹ ಮದಿಮಾರನ ಹೆಸರಿನ ಕ್ರೈಮ್ ಥ್ರಿಲ್ಲರ್ ಮೂವಿಯನ್ನ ನೋಡ್ತಾ ಹೋಗೋಣ. ಸಿನಿಮಾ ಆರಂಭವಾಗುತ್ತಲೇ ಒಂದು ಸೀಕ್ರೆಟ್ ಪ್ಲೇಸ್ ಅಲ್ಲಿ ಒಬ್ಬ ಗುರುತು ತಿಳಿಯದಂತ ವ್ಯಕ್ತಿ ಒಬ್ಬ ಹುಡುಗಿಯ ದೇಹವನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಅದನ್ನ ಒಂದು ಪ್ಲಾಸ್ಟಿಕ್ ಬ್ಯಾಗ್ ನಲ್ಲಿ ಹಾಕಿಕೊಂಡು ಒಂದು ಕೆರೆಯೊಳಕ್ಕೆ ಬಿಸಾಕ್ತಾನೆ. ಮತ್ತು ಆ ಕೆರೆಯಲ್ಲಿರುವಂತಹ ಮೀನುಗಳು ಫಾಸ್ಟ್ ಆಗಿ ಆ ಕಡೆ ಬರ್ತಾ ಅವನ್ನ ತಿನ್ನತೊಡಗ್ತವೆ. ಆದ್ರೆ ಈ ಗುರುತು ತಿಳಿಯದಂತ ವ್ಯಕ್ತಿ ಈ ಮರ್ಡರ್ ಗಳನ್ನ ಯಾಕೆ ಮಾಡ್ತಿದ್ದಾನೆ ಮತ್ತು ಡೆಡ್ ಬಾಡಿಗಳನ್ನ ತುಂಡು ತುಂಡಾಗಿ ಕತ್ತರಿಸಿ ಕೆರೆಯೊಳಕ್ಕೆ ಯಾಕೆ ಚೆಲ್ತಾ ಇದ್ದಾನೆ ಅನ್ನೋದು ಮಾತ್ರ ನಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತಾ ಹೋಗುತ್ತೆ. ಸೀನ್ ಕಟ್ ಮಾಡಿದ್ರೆ ನಾವು ಈ ಸಿನಿಮಾದ ಮುಖ್ಯ ಪಾತ್ರವಾದಂತಹ ನೆಡುಮಾರನ್ ಅನ್ನುವಂತ ವ್ಯಕ್ತಿಯನ್ನ ನೋಡ್ತೇವೆ. ಆದ್ರೆ ನೆಡುಮಾರನ್ ಒಂದು ಬಾವಿ ಕಟ್ಟೆ ಮೇಲೆ ಕೂತ್ಕೊಂಡು ತುಂಬಾ ನೊಂದ್ಕೊಳ್ತಾ ಇರ್ತಾನೆ. ಇನ್ನು ಹೇಳ್ಬೇಕಂದ್ರೆ ಈ ನೆಡುಮಾರನ್ ಒಬ್ಬ ಮರಗುಜ್ಜು ತರ. ಆತನಿಗೆ ವಯಸ್ಸಾಗ್ತಾ ಇದ್ರು ಕೂಡ ಎತ್ತರಕ್ಕೆ ಬೆಳೆಯದೆ ಕುಬ್ಜನಾಗೆ ಇರ್ತಾನೆ. ಹಾಗಾಗಿನೇ ನೆಡುಮಾರನ್ನ ನೋಡಿದಂತಹ ಎಲ್ಲರೂ ಕೂಡ ಏ ಚೋಟಾ ಭೀಮ್ ಕುಳ್ಳ ಅಂತ ಆಡ್ಕೊಂಡು ನಗ್ತಾ ಇರ್ತಾರೆ. ಆದ್ರೆ ನೆಡುಮಾರನ್ ಯಾವತ್ತೂ ಕೂಡ ಅವರ ಮಾತುಗಳಿಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳೋದಿಲ್ಲ. ಆದ್ರೆ ಒಂದಿನ ಅವನ ಲೈಫಲ್ಲಿ ನಡೆದಂತ ಘೋರ ಘಟನೆಯಿಂದಾಗಿ ತುಂಬಾ ಆಲೋಚನೆ ಮಾಡಿದಂತ ಅವನು, ಒಂದ್ ವೇಳೆ ನಾನು ಎಲ್ಲರ ತರ ನಾರ್ಮಲ್ ಆಗಿ ಇದ್ದಿದ್ರೆ ನನ್ನ ಲೈಫ್ ಕೂಡ ಸಂತೋಷವಾಗಿರ್ತಿತ್ತಲ್ವಾ ಅಂತ ಆಲೋಚನೆ ಮಾಡಿ ನನಗಿನ್ಮೇಲೆ ಈ ಲೈಫೇ ಬೇಡ ಅನ್ಕೊಂಡು ಬಾವಿಯೊಳಕ್ಕೆ ಧುಮುಕಿ ಬಿಡ್ತಾನೆ. ಇನ್ನೂ ಆತ ನೀರಲ್ಲಿ ಮುಳುಗ್ತಾ ಉಸಿರಾಡಲಾಗದೆ ಸಾಯುವಂತ ಸಂದರ್ಭದಲ್ಲಿ ಅವನಿಗೆ ಅವನ ಅಕ್ಕ ಮದಿ ಜ್ಞಾಪಕಕ್ಕೆ ಬರ್ತಾಳೆ. ಹೀಗಾಗಿ ಅವನು ತಕ್ಷಣ ಅಲ್ಲೇ ಇದ್ದಂತ ಬಾವಿಯ ಅಗ್ಗವನ್ನ ಹಿಡಿದುಕೊಂಡು ತುಂಬಾ ಕಷ್ಟಪಟ್ಟು ಆ ಬಾವಿಯಿಂದ ಹೊರಗೆ ಬಂದ್ಬಿಡ್ತಾನೆ. ಇನ್ನು ಮಾರನೇ ದಿನ ನೆಡುಮಾರನ್ ಮದಿಯ ಫ್ರೆಂಡ್ ಪವಿತ್ರ ಹತ್ರಕ್ಕೆ ಹೋಗಿ ಅವಳನ್ನ ಚೆನ್ನಾಗಿ ಹೊಡಿತಾ ಮದಿಯ ಗೆಲ್ಲಿದ್ದಾಳೆ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳು ಅಂತಾನೆ. ಆದ್ರೆ ಇವನು ಹೊಡೆದಿದ್ದರಿಂದ ಸಿಟ್ಟಾಗಿದ್ದಂತ ಅವಳು, ನನಗೆ ಮದಿ ಎಲ್ಲಿದ್ದಾಳೆ ಅನ್ನೋದು ಗೊತ್ತು, ಆದ್ರೆ ನಾನು ನಿನ್ಗೆ ಹೇಳಲ್ಲ ಅಂತಾಳೆ. ಇದರಿಂದಾಗಿ ನೆಡುಮಾರನ್ ಅವಳ ಕಾಲನ್ನ ಹಿಡ್ಕೊಂಡು ಮದಿ ಎಲ್ಲಿದ್ದಾಳೆ ಅಂತ ಹೇಳು ಅಂತ ಕೇಳಿದಾಗ ಅದಕ್ಕೆ ಅವಳು ಮದಿ ಚೆನ್ನೈಯಲ್ಲಿದ್ದಾಳೆ ಅಂತ ಹೇಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ನೆಡುಮಾರನ್ ಚೆನ್ನೈಗೆ ಹೋಗುವ ಬಸ್ ಅನ್ನ ಹತ್ಕೊಂಡು ಕೂತ್ಕೊಂಡಿರ್ತಾನೆ. ಹೀಗೆ ಅವನು ಚೆನ್ನೈಯನ್ನ ಸೇರ್ಕೊಂಡು ಅಲ್ಲೇ ಇದ್ದಂತ ಒಂದು ಆಟೋ ಹತ್ರಕ್ಕೆ ಹೋದಾಗ ಆ ಆಟೋ ಡ್ರೈವರ್ ಪೇಪರ್ ನಲ್ಲಿರುವಂತ ನ್ಯೂಸ್ ಅನ್ನ ಓದ್ತಾ ಒಬ್ಬ ವ್ಯಕ್ತಿ ಕೆರೆಯಲ್ಲಿ ಮೀನುಗಳನ್ನ ಹಿಡಿತಾ ಇರಬೇಕಾದ್ರೆ ಅಲ್ಲಿ ಸಿಕ್ಕಿದಂತ ಮೀನಿನ ಹೊಟ್ಟೆಯೊಳಗೆ ಒಂದು ಗೋಲ್ಡ್ ರಿಂಗ್ ಸಿಕ್ಕಿದಂತೆ ಅಂತ ಆಶ್ಚರ್ಯ ಪಡ್ತಾ ಇರ್ತಾನೆ. ಆಗ ನೆಡುಮಾರನ್ ಅವನಿಗೆ ಪೊಲೀಸ್ ಸ್ಟೇಷನ್ ಗೆ ಹೋಗಬೇಕು ಅಂತ ಹೇಳಿದ್ದರಿಂದ ಆ ಆಟೋ ಡ್ರೈವರ್ ನೆಡುಮಾರನ್ನ ಪೊಲೀಸ್ ಸ್ಟೇಷನ್ ಗೆ ಬಿಡ್ತಾನೆ. ನಂತರ ನೆಡುಮಾರನ್ ಸ್ಟೇಷನ್ ಒಳಗೆ ಬಂದು ನಾನು SI ಪ್ರಭಾವತಿಯನ್ನ ಮೀಟ್ ಮಾಡಬೇಕು ಅಂತ ಹೇಳ್ತಾನೆ. ಆಗ ಅಲ್ಲಿದ್ದಂತ ಕಾನ್ಸ್ಟೇಬಲ್, ಮೇಡಮ್ ಅವರು ಒಂದು ಮರ್ಡರ್ ಕೇಸ್ ವಿಷಯವಾಗಿ ಹೊರಕ್ಕೆ ಹೋಗಿದ್ದಾರೆ, ಸೊ ಹಾಗಾಗಿ ನೀವು ಅಲ್ಲಿ ಕೂತ್ಕೊಂಡು ವೇಟ್ ಮಾಡಿ ಅಂತ ಹೇಳಿದ್ದರಿಂದ ನೆಡುಮಾರನ್ ಸ್ಟೇಷನ್ ಅಲ್ಲೇ ಕೂತ್ಕೊಂಡು SIಗೋಸ್ಕರ ಕಾಯತೊಡಗ್ತಾನೆ. ಇದೀಗ ಇರಬೇಕಾದ್ರೆ ಚೆನ್ನೈನಲ್ಲಿ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಒಬ್ಬ ಯುವತಿಯ ಮರ್ಡರ್ ಆಗಿದೆ ಅನ್ನೋದನ್ನ ತಿಳ್ಕೊಂಡಂತಹ ಪೊಲೀಸ್ ಆಫೀಸರ್ ಸುದರ್ಶನ್ ತನ್ನ ಟೀಮ್ ನೊಂದಿಗೆ ಕ್ರೈಮ್ ಸ್ಪಾಟ್ ಗೆ ಹೋಗ್ತಾನೆ. ಅಂಡ್ ಇಲ್ಲಿ ನಮಗೆ ಗೊತ್ತಾಗುವಂತ ಇನ್ನೊಂದು ವಿಷಯ ಏನು ಅಂದ್ರೆ, ಕಳೆದ 6 ತಿಂಗಳುಗಳಲ್ಲಿ ನಡೀತಾ ಇರುವಂತಹ ಮರ್ಡರ್ ಗಳಲ್ಲಿ ಇದು 6ನೇದು ಅಂತ. ಹಾಗೇನೆ ಇಲ್ಲಿವರೆಗೂ ಸತ್ತೋದವರೆಲ್ಲರೂ ಕೂಡ ಮಹಿಳೆಯರೇ, ಮತ್ತು ಅವರನ್ನು ಒಬ್ಬ ಸೀರಿಯಲ್ ಕಿಲ್ಲರ್ ಕೊಲ್ತಾ ಇದ್ದೇನೆ ಅಂತ ಪೊಲೀಸರು ಡಿಸೈಡ್ ಆಗಿರ್ತಾರೆ. ಹೀಗಾಗಿ ಅವರು ಯಾವ್ಯಾವುದೋ ವಿಧಗಳಲ್ಲಿ ಆ ಸೀರಿಯಲ್ ಕಿಲ್ಲರ್ ನನ್ನ ಇಟ್ಕೊಳ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಅವರಿಗಿಂತಲೂ ಇಂಟೆಲಿಜೆಂಟ್ ಆದಂತಹ ಸೀರಿಯಲ್ ಕಿಲ್ಲರ್ ಕ್ರೈಮ್ ನಡೆದಿರುವಂತಹ ಪ್ಲೇಸ್ ಅಲ್ಲಿ ಒಂದು ಸಣ್ಣ ಕ್ಲೂ ಕೂಡ ಬಿಡದಂತೆ ಎಸ್ಕೇಪ್ ಆಗ್ತಾ ಇರ್ತಾನೆ. ಇನ್ನು ಅದೇ ಟೈಮ್ ಅಲ್ಲಿ ಅಲ್ಲಿಗೆ ಬಂದಂತಹ ಪೊಲೀಸ್ ಕಮಿಷನರ್ ಆ ಡೆಡ್ ಬಾಡಿಯನ್ನ ನೋಡಿ ಅಲ್ಲಿದ್ದಂತ ಪೊಲೀಸ್ ಆಫೀಸರ್ ಸುದರ್ಶನ್ ಅನ್ನ ಬೈತಾ, ಆ ಸೀರಿಯಲ್ ಕಿಲ್ಲರ್ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಹೆಣ್ಣುಗಳನ್ನ ಬೀಳಿಸ್ತಾ ಇದ್ರೆ ನೀನೇನ್ ಮಾಡ್ತಾ ಇದೀಯಾ, ಒಂದ್ ವೇಳೆ ಮೀಡಿಯಾಗೆ ಏನಾದ್ರೂ ಈ ವಿಷಯಗಳು ಗೊತ್ತಾಗಿ ಹೋದ್ರೆ ನಮ್ಮ ಡಿಪಾರ್ಟ್ಮೆಂಟ್ ನ ಮಾನ ಮರ್ಯಾದೆಯನ್ನ ಬೀದಿಲಿ ಹರಾಜಾಕ್ಬಿಡ್ತಾರೆ. ಅಷ್ಟೇ ಅಲ್ಲ, ಮೇಲಧಿಕಾರಿಗಳಿಂದಲೂ ಕೂಡ ನಮ್ಗೆಷ್ಟು ಪ್ರೆಷರ್ ಇರುತ್ತೆ ಅನ್ನೋದು ನಿಮ್ಗೇನ್ ಗೊತ್ತಾಗುತ್ತೆ. ಹಾಗಾಗಿ ನೀನೇನ್ ಮಾಡ್ತೀಯೋ ಏನೋ ನನಗೆ ಗೊತ್ತಿಲ್ಲ, ತಕ್ಷಣ ನೀನು ಹೇಗಾದ್ರೂ ಮಾಡಿ ಆ ಸೀರಿಯಲ್ ಕಿಲ್ಲರ್ ಅನ್ನ ಇಟ್ಕೊಂಡು ಈ ಕೇಸ್ ಅನ್ನ ಕ್ಲೋಸ್ ಮಾಡು ಅಂತ ಹೇಳಿ ಹೋಗ್ತಾರೆ. ಇದರಿಂದಾಗಿ ಪೊಲೀಸ್ ಆಫೀಸರ್ ಸುದರ್ಶನ್ ತಕ್ಷಣ ಅಪಾರ್ಟ್ಮೆಂಟ್ ಗೆ ಹೋಗ್ತಾನೆ, ಅಲ್ಲಿದ್ದಂತ ಸೆಕ್ಯೂರಿಟಿಯನ್ನೇ ಎನ್ಕ್ವೈರಿ ಮಾಡ್ತಾ, ಇನ್ನು ಕಮಿಷನರ್ ತನ್ನ ಮೇಲೆ ತೋರಿಸಿದಂತ ಕೋಪ ಎಲ್ಲವನ್ನು ಕೂಡ ಆತ ಅಲ್ಲಿದ್ದಂತ ವಾಚ್ಮೆನ್ ಮೇಲೆ ಪ್ರಯೋಗಿಸ್ತಾ ಅವತ್ ರಾತ್ರಿ ಏನಾಯ್ತು ಅನ್ನೋದನ್ನ ಕರೆಕ್ಟ್ ಆಗಿ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಅಂತಾನೆ. ಇದರಿಂದಾಗಿ ಸೆಟ್ಟಾಗಿ ಹೋದಂತ ಸೆಕ್ಯೂರಿಟಿ ಕೂಡ ಇಲ್ಲ ನನಗೇನು ಗೊತ್ತಿಲ್ಲ ಮತ್ತು ನಾನೇನು ಕೂಡ ನೋಡ್ಲೇ ಇಲ್ಲ ಅಂತ ಹೇಳಿದ್ರಿಂದ ಸುದರ್ಶನ್ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಈ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡಿದ್ದಂತಹ ನೆಡುಮಾರನ್ ಏನೇನು ಆಲೋಚನೆಗಳನ್ನ ಮಾಡ್ತಾ ತನ್ನ ಕಳೆದು ಹೋದಂತ ಲೈಫ್ ಅನ್ನ ನೆನಪಿಸಿಕೊಳ್ಳತೊಡಗ್ತಾನೆ. ನಿಜ ಹೇಳ್ಬೇಕಂದ್ರೆ ಮದಿ ಮತ್ತು ನೆಡುಮಾರನ್ ಅವಳಿ ಜವಳಿ ಮಕ್ಕಳು. ಇನ್ನು ಅವರ ಫಾದರ್ ಸುಂದರಂ ಒಬ್ಬ ಪೋಸ್ಟ್ ಮಾಸ್ಟರ್, ಮತ್ತು ಸುಂದರಂಗೆ ತಾನು ಮಾಡ್ತಾ ಇರುವಂತ ಪೋಸ್ಟ್ ಮ್ಯಾನ್ ಕೆಲಸ ಅಂದ್ರೆ ತುಂಬಾ ಇಷ್ಟ. ಇನ್ನು ಅದೇ ವಿಷಯವನ್ನ ಆತ ತನ್ನ ಮಕ್ಕಳಿಬ್ಬರಿಗೂ ಕೂಡ ಹೇಳ್ತಾ, ನಾನು ಜನರಿಗೆ ತಲುಪಿಸುವಂತ ಪೋಸ್ಟ್ಗಳು ಕೆಲವರಿಗೆ ಖುಷಿಯನ್ನು ಕೊಡ್ತವೆ ಮತ್ತೆ ಕೆಲವರಿಗೆ ದುಃಖವನ್ನು ಕೂಡ ಕೊಡ್ತವೆ, ಆದ್ರೆ ಯಾವಾಗಲೂ ಹೊಸ ಹೊಸ ವಿಷಯಗಳನ್ನ ತಿಳಿಸ್ತಾ ಹೋಗ್ತವೆ ಮತ್ತು ಹೊಸ ಜನರನ್ನ ನಮಗೆ ಪರಿಚಯ ಮಾಡಿಸ್ತಾ ಹೋಗ್ತವೆ ಅಂತ ಹೇಳ್ತಾನೆ. ಹೀಗೆ ಕೆಲವು ದಿನಗಳು ಕಳೆದು ಹೋಗ್ತವೆ. ಆಗ ಸುಂದರಂಗೆ ಅನ್ಸುತ್ತೆ ನನ್ನ ಮಗಳು ಮದಿ ವಯಸ್ಸಿಗೆ ತಕ್ಕಂತೆ ಬೆಳೀತಾ ಇದ್ದಾಳೆ, ಆದ್ರೆ ನೆಡುಮಾರನ್ ಎತ್ತರವಾಗಿ ಬೆಳೀತಾ ಇಲ್ಲ ಅನ್ನೋದನ್ನ ಗಮನಿಸಿ ಒಬ್ಬ ಡಾಕ್ಟರ್ ಹತ್ರಕ್ಕೆ ಹೋಗಿ ಮಾತಾಡ್ತಾನೆ. ಆಗ ಅಲ್ಲಿದ್ದಂತ ಡಾಕ್ಟರ್ ನೆಡುಮಾರನನ್ನ ಚೆಕ್ ಮಾಡಿ ಸುಂದರ ಮಾತ್ರ ಮಾತಾಡತೊಡಗ್ತಾರೆ, ಸರ್ ನೆಡುಮಾರನ್ ಎತ್ತರಕ್ಕೆ ಬೆಳೆಯದೇ ಇರೋದಕ್ಕೆ ಕಾರಣ ಡ್ರಾಪಿಸಮ್, ಹಾಗಾಗಿ ಅವನು ಕೇವಲ 4 ಅಡಿ ಮಾತ್ರ ಬೆಳೀತಾನೆ. ಹಾಗಾಗಿ ಮದಿ ಮತ್ತು ನೆಡುಮಾರನ್ನ ಬೇರೆ ಬೇರೆ ಕಡೆ ಕಳಿಸಿ ಬೆಳೆಸಿ, ಯಾಕಂದ್ರೆ ನೆಡುಮಾರನ್ ತನ್ನ ಸಿಸ್ಟರ್ ಎತ್ತರಕ್ಕೆ ಬೆಳೀತಾ ಇರೋದನ್ನ ನೋಡಿ ನಾನು ಯಾಕೆ ಹೈಟ್ ಬೆಳೀತಾ ಇಲ್ಲ ಅಂತ ತುಂಬಾ
ಡಿಪ್ರೆಷನ್ ಗೆ ಹೋಗಬಹುದು ಅಂತ ಹೇಳ್ತಾರೆ. ಅದಕ್ಕೆ ಸುಂದರಂ ಹೇಳ್ತಾರೆ, ನಮ್ಮ ಎರಡು ಕಣ್ಣುಗಳಲ್ಲಿ ಒಂದು ಕಣ್ಣಿಗೆ ಒಂದು ಸಣ್ಣ ಪ್ರಾಬ್ಲಮ್ ಆದ್ರೆ ಅದನ್ನ ಎರಡನೇ ಕಣ್ಣಿಂದ ದೂರ ಇಡಬೇಕು ಅನ್ಕೊಳ್ತೀವ ಇಲ್ವಲ್ಲ ಡಾಕ್ಟರ್? ಇದ್ರಲ್ಲಿ ಸಮಸ್ಯೆ ಏನಿದೆ, ನಿಡಮಾರ ನೇತ್ರಕ್ಕೆ ಬೆಳೆಯೋದಿಲ್ಲ ಅಷ್ಟೇ ಅಲ್ವಾ, ಅದರಿಂದ ಲೈಫ್ ಏನು ಮುಳುಗೋಗೋದಿಲ್ಲ ಬಿಡಿ ಅಂತ ಹೇಳಿ ತನ್ನ ಇಬ್ಬರು ಮಕ್ಕಳನ್ನು ಕೂಡ ಜೊತೆಯಲ್ಲೇ ಬೆಳೆಸತೊಡಗ್ತಾನೆ. ಮತ್ತು ಮಕ್ಕಳ ಹತ್ರ ಮಾತಾಡ್ತಾ, ನೀವಿಬ್ರು ಕೂಡ ಅಕ್ಕ ತಮ್ಮ, ಯಾವತ್ತೂ ಕೂಡ ಜೊತೆಗೆ ಇರಬೇಕು ಅಂತ ಹೇಳ್ತಾನೆ. ಅದಕ್ಕೆ ನಿಡಮಾರನ್, ಅಪ್ಪ ನನ್ನ ಕೊನೆ ಉಸಿರಿರೋವರೆಗೂ ನಾನು ಅಕ್ಕನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಸೊ ಹೀಗೆ ಮಧಿ ಮತ್ತು ನಿಡಮಾರನ್ ಸ್ಕೂಲ್ಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಇನ್ನು ಅಲ್ಲಿದ್ದಂತ ಸ್ಕೂಲ್ ಟೀಚರ್ಸ್ ಮತ್ತು ಅಲ್ಲಿದ್ದಂತ ಸ್ಟೂಡೆಂಟ್ಸ್ ನಿಡಮಾರನ್ನ ಹೈಟ್ ಅನ್ನು ನೋಡಿ ಗೇಲಿ ಮಾಡತೊಡಗ್ತಾರೆ. ಆದ್ರೆ ನಿಡಮಾರನ್ ಮಾತ್ರ ಅವ್ರ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನು ನಿಡಮಾರನ್ ಓದೋದ್ರಲ್ಲಿ ಫಸ್ಟ್, ಆದ್ರೆ ಮಧಿ ಓದೋದ್ರಲ್ಲಿ ಲಾಸ್ಟ್. ಇದೀಗೆ ಇರ್ಬೇಕಾದ್ರೆ ಒಂದಿನ ಅವರ ಸ್ಕೂಲಲ್ಲಿ ಇದ್ದಂತ ಸ್ಟೂಡೆಂಟ್ಸ್ ಮಾರನ್ನ ಗೇಲಿ ಮಾಡ್ತಾ ಇರೋದನ್ನ ನೋಡಿದಂತಹ ಮದಿ ಅವ್ರ ಹತ್ರಕ್ಕೆ ಬರ್ತಾಳೆ ಮತ್ತು ಅವರಿಗೆ ವಾರ್ನಿಂಗ್ ಮಾಡ್ತಾ, ಒಂದ್ ವೇಳೆ ನೀವು ಹೀಗೆ ಮಾಡ್ತಾ ಹೋದ್ರೆ ಇನ್ನೊಂದ್ಸಾರಿ ಮಾತಲ್ಲಿ ಹೇಳಲ್ಲ, ಕೈಯಿಂದ ಹೇಳ್ಬೇಕಾಗತ್ತೆ ಅಂತಳೆ. ಇನ್ನು ಇಲ್ಲೇ ನಮಗೆ ಗೊತ್ತಾಗುವಂತಹ ಇನ್ನೊಂದು ವಿಷಯ ಏನಂದ್ರೆ, ಅವರ ಫಾದರ್ ಮಾಡ್ತಾ ಇದ್ದಂತ ಪೋಸ್ಟ್ ಮ್ಯಾನ್ ಕೆಲಸವನ್ನ ನೋಡ್ತಾ ಇದ್ದಂತಹ ನಿಡಮಾರನ್ಗೆ ತುಂಬಾ ಇಷ್ಟವಾಗುತ್ತೆ. ಹೀಗಾಗಿ ಅವನು ನಾನು ಕೂಡ ಪೋಸ್ಟ್ ಮ್ಯಾನ್ ಆಗ್ಬೇಕು ಅಂತ ಅನ್ಕೊಳ್ತಾ ಇರ್ತಾನೆ. ಸೀನ್ ಕಟ್ ಮಾಡಿದ್ರೆ ಹೀಗೆ ಕೆಲವು ವರ್ಷಗಳು ಕಳೆದು ಹೋಗ್ತವೆ, ಮದಿ ಮತ್ತು ಮಾರನ್ ಬೆಳೆದು ದೊಡ್ಡವರಾಗ್ತಾರೆ. ಆದ್ರೆ ನಿಡಮಾರನ್ ಹೈಯೆಸ್ಟ್ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ರಿಂದ ಅವನಿಗೆ ಒಂದು ಸ್ಟ್ಯಾಂಡರ್ಡ್ ಕಾಲೇಜ್ ಅಲ್ಲಿ ಫ್ರೀಯಾಗಿ ಸೀಟ್ ಸಿಕ್ಕಿ ಅಲ್ಲಿಗೆ ಜಾಯ್ನ್ ಆಗಿರ್ತಾನೆ. ಆದ್ರೆ ಮದಿಗೆ ಕಡಿಮೆ ಮಾರ್ಕ್ಸ್ ಬಂದಿದ್ರಿಂದ ಅವಳು ಬೇರೊಂದು ಕಾಲೇಜ್ ಅನ್ನ ಸೇರ್ಕೊಂಡಿರ್ತಾಳೆ. ಆದ್ರೆ ಇಬ್ರು ಕೂಡ ಒಂದೇ ಬಸ್ ಅಲ್ಲಿ ಕಾಲೇಜ್ಗೆ ಹೋಗಿ ಬರ್ತಾ ತುಂಬಾ ಹ್ಯಾಪಿಯಾಗಿ ದಿನಗಳನ್ನ ಕಳೀತಾ ಇರ್ತಾರೆ. ಸೊ ಸೀನ್ ಕಟ್ ಮಾಡಿದ್ರೆ ನಿಡಮಾರನ್ ಕ್ಲಾಸ್ ಅಲ್ಲಿ ಇದ್ದಂತ ಒಂದಷ್ಟು ಹುಡುಗರು ಇವನ ಹೈಟ್ ಅನ್ನ ನೋಡಿ ರೇಗಿಸ್ತಾ ಇರ್ತಾರೆ. ಇದರಿಂದಾಗಿ ನಿಡಮಾರನ್ ಒಂದ್ ಸ್ವಲ್ಪ ಬೇಜಾರಾಗ್ತಾನೆ. ನಂತರ ಅದೇ ಕ್ಲಾಸ್ ಅಲ್ಲಿ ನಾವು ಪ್ರಭಾವತಿ ಎನ್ನುವಂತ ಯುವತಿಯನ್ನ ನೋಡ್ತೇವೆ. ಆದ್ರೆ ಕ್ಲಾಸ್ ಅಲ್ಲಿರುವಂತ ಹುಡುಗರು ನಿಡಮಾರನ್ನ ಅಂಗಿಸುವುದನ್ನ ನೋಡಿ ಒಬ್ಬ ವ್ಯಕ್ತಿಯನ್ನ ಬಾಡಿ ಶೇಮ್ ಮಾಡ್ತಾ ಅವನನ್ನ ಅಂಗಿಸೋದು ತಪ್ಪು ಅಂತ ಅಂದ್ಕೊಳ್ಳ ತೊಡಗ್ತಾಳೆ. ನಂತರ ಅವಳು ಕಾಲೇಜಿನವರೆಗೆ ನಿಡಮಾರನ್ನ ಮೀಟ್ ಮಾಡಿ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ತಾಳೆ. ಆಗ ನಿಡಮಾರನ್ ಪ್ರಭಾ ಜೊತೆ ಮಾತಾಡ್ತಾ, ನನ್ನ ಅಪ್ಪ ಅಮ್ಮ ನನ್ನ ಅಕ್ಕ ಬಿಟ್ರೆ ನನ್ನ ಹತ್ರ ಇಷ್ಟು ನಾರ್ಮಲ್ ಆಗಿ ಮಾತಾಡಿದ್ದು ನೀನೊಬ್ಳೆ ಅಂತಾನೆ. ಸೊ ಹೀಗೆ ಇಬ್ಬರು ಕೂಡ ಫ್ರೆಂಡ್ಸ್ ಆಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಸುಂದರಂ ತನ್ನ ಮಗಳಿಗೋಸ್ಕರ ಒಂದು ಹೊಸ ಫೋನ್ ಅನ್ನ ಪರ್ಚೇಸ್ ಮಾಡಿ ಅವಳಿಗೆ ಗಿಫ್ಟ್ ಆಗಿ ಕೊಡ್ತಾನೆ. ಯಾಕಂದ್ರೆ ಸುಂದರಂ ತನ್ನ ಮಗಳನ್ನು ಕೂಡ ಮಗನ್ ತರನೇ ಬೆಳೆಸ್ತಾ ಇರ್ತಾನೆ. ಇನ್ನು ಅದನ್ನು ನೋಡಿದಂತ ಮದಿಯ ತಾಯಿ ಕಾಲೇಜ್ಗೆ ಹೋಗುವಂತ ಹುಡುಗಿಯರಿಗೆ ಆಗ್ಲೇ ಫೋನ್ ಏನಕ್ಕೆ ಅಂತ ಕೇಳಿದಾಗ, ಅದಕ್ಕೆ ಸುಂದರಂ, ಮದಿ ಕೂಡ ನನಗೆ ನಿಡಮಾರ ಅಂತಾರೆ, ಇನ್ನೊಬ್ಬ ಮಗ ಇದ್ದಂತೆ. ಸೊ ಹಾಗಾಗಿ ಏನ್ ಪರವಾಗಿಲ್ಲ, ಅವಳು ಕ್ಲಾಸ್ಗೆ ಹೋಗುವಂತ ಬೇರೆ ಹುಡುಗಿಯರೆಲ್ಲ ಫೋನ್ ಅನ್ನ ತಗೊಂಡು ಹೋಗ್ತಾ ಇದ್ರೆ ನನ್ನ ಮಗಳು ಬರೀ ಕೈಯಲ್ಲಿ ಹೋಗ್ಬೇಕಾ, ಹಾಗಾಗಿ ಒಂದು ಫೋನ್ ಇರ್ಲಿ ಬಿಡು ಅಂತಾನೆ. ಸೊ ಇದೇಕೆ ಇರ್ಬೇಕಾದ್ರೆ ಒಂದಿನ ರಾತ್ರಿ MLA ಮರ್ಡರ್ ಆಗಿರುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಇರೋದ್ರಿಂದ ಯಾವುದೇ ಗಲಾಟೆಗಳು ನಡೀಬಾರದು ಅನ್ಕೊಂಡು ಗೌರ್ಮೆಂಟ್ ಆ ಸುತ್ತಮುತ್ತಲಿನ ಶಾಲಾ ಕಾಲೇಜುಗಳಿಗೆ ಒಂದಷ್ಟು ದಿನ ರಜೆಯನ್ನು ಘೋಷಣೆ ಮಾಡುತ್ತೆ. ಇನ್ನು ಮರ್ಡರ್ ಆಗಿರುವಂತ MLA ಮೊದಲಿನಿಂದಲೂ ಕೂಡ ನಿಡಮಾರನ್ಗೆ ತುಂಬಾ ಪರಿಚಯ. ಯಾಕಂದ್ರೆ MLAಗೆ ಬರ್ತಾ ಇದ್ದಂತ ಲೆಟರ್ ಗಳನ್ನ ಕೊಡೋದಕ್ಕೆ ನಿಡಮಾರನ್ ತನ್ನ ತಂದೆಯ ಜೊತೆ ಅವರ ಮನೆಗೆ ಹೋಗಿ ಬರ್ತಾ ಇದ್ದ. ಸೊ ಆನಂತರ ಮಾರನ್ MLAನ್ನ ಯಾರು ಮರ್ಡರ್ ಮಾಡಿರ್ಬೋದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ತಾನೇ ಸ್ವಯಂ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡತೊಡಗ್ತಾನೆ. ಮತ್ತು ಇದೇ ವಿಷಯವನ್ನ NCCಗೆ ಹೋಗಿ ಬರ್ತಾ ಇದ್ದಂತಹ ಪ್ರಭಾಗೂ ಕೂಡ ಹೇಳ್ತಾನೆ. ಮತ್ತೊಂದ್ ಕಡೆ ಕಮಿಷನರ್ ಕೂಡ MLA ಮರ್ಡರ್ ಕೇಸ್ ಅನ್ನ ತನಿಖೆ ಮಾಡ್ತಾ ಇರ್ತಾರೆ. ಸೀನ್ ಕಟ್ ಮಾಡಿದ್ರೆ ಕೆಲವು ದಿನಗಳ ನಂತರ ನಿಡಮಾರನ್ ಕಮಿಷನರ್ ಅನ್ನ ಮೀಟ್ ಮಾಡಿ MLA ಮರ್ಡರ್ ಕೇಸಲ್ಲಿ ತಾನು ಕಂಡುಕೊಂಡಂತಹ ಸತ್ಯಗಳೆಲ್ಲವನ್ನು ಕೂಡ ಅವ್ರ ಹತ್ರ ಹೇಳತೊಡಗ್ತಾನೆ. ಇನ್ನು ನಿಡಮಾರನ್ಗೆ MLA ಏರಿಯಾದ ಲೈನ್ಮನ್ ಕದಲಿಕೆಗಳ ಮೇಲೆ ಡೌಟ್ ಬಂದು ಅವನನ್ನು ಫಾಲೋ ಮಾಡತೊಡಗ್ತಾನೆ. ಅವನ ಬ್ಯಾಂಕ್ ಖಾತೆಯ ಸ್ಟೇಟ್ಮೆಂಟ್ಸ್ ಕಾಲ್ ರೆಕಾರ್ಡಿಂಗ್ಸ್ ಅನ್ನ ತುಂಬಾ ಕಷ್ಟಪಟ್ಟು ಸಂಪಾದಿಸಿ ಅದನ್ನ ಕ್ಲಿಯರ್ ಆಗಿ ಚೆಕ್ ಮಾಡಿದಾಗ ಕಳೆದ 5 ವರ್ಷಗಳಿಂದ ತಾನು ತಗೊಂಡಿದ್ದಂತ ಲೋನ್ ಕಂತುಗಳನ್ನ ಕಟ್ಟಲಾಗದೆ ಲೈನ್ಮನ್ ತುಂಬಾ ಕಷ್ಟದಲ್ಲಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅಂಡ್ ಹಾಗೇನೆ MLA ಮರ್ಡರ್ ಆದಂತ 2 ದಿನಗಳಲ್ಲಿ ಆ ಲೈನ್ಮನ್ ತನ್ನ ಲೋನ್ ದುಡ್ಡೆಲ್ಲವನ್ನು ಕೂಡ ಕ್ಲಿಯರ್ ಮಾಡಿರ್ತಾನೆ. ಮತ್ತು ಆಗಾಗ MLA PA ಜೊತೆ ತುಂಬಾ ಸಾರಿ ಕಾಲ್ ನಲ್ಲಿ ಮಾತಾಡಿರೋದು ನಿಡಮಾರನ್ಗೆ ಗೊತ್ತಾಗುತ್ತೆ. ಇದರಿಂದಾಗಿ ನಿಡಮಾರನ್ ಲೈನ್ಮನ್ ಅನ್ನ ಗಟ್ಟಿಯಾಗಿ ಬೆದರಿಸಿದಾಗ ಅದಕ್ಕೆ ಆತ MLA ಪಕ್ಷದೊಳಗೆ ಇರುವಂತ ಒಬ್ಬ ವ್ಯಕ್ತಿನೇ MLA ಡ್ರೈವರ್ ಮತ್ತು ಲೈನ್ಮನ್ಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಪ್ಲಾನ್ ಪ್ರಕಾರ MLAನ್ನ ಮರ್ಡರ್ ಮಾಡಿಸಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ MLA ಸತ್ತೋದ್ರೆ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ತಾನೇ ಸ್ಪರ್ಧಿಸಬಹುದು ಅಂತ. ಸೊ ಇದೆಲ್ಲವನ್ನು ಕೂಡ ಕಮಿಷನರ್ಗೆ ಹೇಳಿದಂತಹ ನಿಡಮಾರನ್ ತನ್ನ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಕಮಿಷನರ್ ಕೈಗೆ ಕೊಟ್ಟು ಹೊರಟು ಹೋಗ್ತಾನೆ. ಮತ್ತು ಅಲ್ಲಿದ್ದಂತ ಕಮಿಷನರ್ ನಿಡಮಾರನ್ ಥಿಂಕಿಂಗ್ ಅನ್ನ ನೋಡಿ ಶಾಕ್ ಆಗ್ತಾರೆ. ಆನಂತರ ಅವರು MLA ಕೊಲೆಗೆ ಕಾರಣರಾದವರನ್ನ ಅರೆಸ್ಟ್ ಮಾಡ್ತಾರೆ ಮತ್ತು ಪ್ರೆಸ್ ಮೀಟ್ ನಲ್ಲಿ ನಿಡಮಾರನ್ ಮಾಡಿದಂತ ಸಹಾಯವನ್ನ ಪ್ರಶಂಸಿಸ್ತಾರೆ. ಸೊ ಇದರಿಂದಾಗಿ ಎಲ್ಲಾ ಟಿವಿ ಚಾನೆಲ್ ಗಳಲ್ಲೂ ಕೂಡ ಅವನ ಬಗ್ಗೆನೇ ನ್ಯೂಸ್ ಬರತೊಡಗುತ್ತೆ. ಇದರಿಂದಾಗಿ ಊರಲ್ಲಿದ್ದಂತ ಜನ ಮತ್ತು ಕಾಲೇಜಲ್ಲಿ ಇದ್ದಂತ ಫ್ರೆಂಡ್ಸ್ ಎಲ್ಲರೂ ಕೂಡ ಅಭಿನಂದಿಸ್ತಾರೆ. ಹೀಗೆ ಇರ್ಬೇಕಾದ್ರೆ ಬರ್ತಾ ಬರ್ತಾ ನಿಡಮಾರನ್ ಪ್ರಭಾಳನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾನೆ. ಅಸಲಿಗೆ ಪ್ರಭಾಗೂ ಕೂಡ ನಿಡಮಾರನ್ ಅಂದ್ರೆ ತುಂಬಾ ಇಷ್ಟವಿರುತ್ತೆ. ಆದ್ರೆ ಅವಳು ಮಾರನ್ ಹೇಳುವಂತ ಮಾತುಗಳಿಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಇನ್ನು ಒಂದಿನ ನಿಡಮಾರನ್ ಬಸ್ ಅಲ್ಲಿ ತನ್ನ ಅಕ್ಕ ಮದಿ ಹತ್ರ ಮಾತಾಡ್ತಾ, ನನಗೆ ಆ ಪ್ರಭಾ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಸೊ ಇದರಿಂದಾಗಿ ಮದಿ ಕೂಡ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಇನ್ನು ಮತ್ತೊಂದ್ ಕಡೆ ಪ್ರಭಾ ನಿಡಮಾರನ್ನ ಇಷ್ಟಪಡ್ತಾ ಇದ್ದಾಳೆ ಅನ್ನೋದನ್ನ ತಿಳ್ಕೊಂಡಂತಹ ಪ್ರಭಾಳ ಫ್ರೆಂಡ್ ನಿನಗೆ ಲವ್ ಮಾಡೋದಕ್ಕೆ ಬೇರೆ ಯಾರು ಸಿಕ್ಲಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಪ್ರಭಾ, ನಾನು ಆತನ ಬ್ಯೂಟಿ ಹೈಟು ದುಡ್ಡನ್ನು ನೋಡಿ ಲವ್ ಮಾಡಲಿಲ್ಲ,
ಆದ್ರೆ ಆತ ತುಂಬಾ ಒಳ್ಳೆಯವನು ಮತ್ತು ಒಳ್ಳೆ ಟ್ಯಾಲೆಂಟೆಡ್ ಹಾಗಾಗಿ ನಾನು ಅವನನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ನೆಕ್ಸ್ಟ್ ಸೀನ್ ಅಲ್ಲಿ ನೆಡುಮಾರನ್ ಕಾಲೇಜಿಗೆ ಬರುತ್ತಲೆ ಅವನನ್ನ ನೋಡಿದಂತ ಪ್ರಭಾ ಅವನತ್ರಕ್ಕೆ ಬಂದು ಮಾತಾಡ್ತಾ ನೀನು ನನ್ನ ಹತ್ರ ಏನಾದ್ರೂ ಹೇಳಬೇಕು ಅಂದ್ಕೊಳ್ತಾ ಇದೀಯಾ ಒಂದ್ ವೇಳೆ ಇದ್ರೆ ಅದೇನು ಅಂತ ಹೇಳು ನಾನು ಕೇಳೋದಕ್ಕೆ ರೆಡಿಯಾಗಿದ್ದೀನಿ ಅಂತಾಳೆ ಅದಕ್ಕೆ ನೆಡುಮಾರನ್ ನನಗೂ ಕೂಡ ಹೇಳಬೇಕಂತಲೇ ಇದೆ ಆದ್ರೆ ಹೇಗೆ ಹೇಳಬೇಕಂತ ನನಗೆ ಗೊತ್ತಾಗ್ತಿಲ್ಲ ಹಾಗಾಗಿ ನಾಳೆ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದು ಹೇಳ್ತೀನಿ ಅಂತ ಅಲ್ಲಿಂದ ಹೋಗ್ತಾನೆ ಆನಂತರ ಅವನು ತನ್ನ ಮನೆಗೆ ಬರ್ತಾನೆ ಅಷ್ಟರಲ್ಲಾಗಲೇ ಅವನ ಮನೆ ಹತ್ರ ತುಂಬಾ ಜನ ಸೇರ್ಕೊಂಡಿರ್ತಾರೆ ಇನ್ನು ಅವರೆಲ್ಲರನ್ನು ಕೂಡ ನೋಡ್ತಾ ಟೆನ್ಷನ್ ಆಗ್ತಾ ಮನೆಯೊಳಗೆ ಹೋದಾಗ ನೆಡುಮಾರನ್ಗೆ ಗೊತ್ತಾಗುತ್ತೆ ತನ್ನ ಅಕ್ಕನಾದಂತ ಮದಿ ಅವಳ ಕಾಲೇಜ್ ಪ್ರೊಫೆಸರ್ ಒಂದಿಗೆ ಓಡೋಗಿದ್ದಾಳೆ ಅಂತ ಇದರಿಂದಾಗಿ ಅವನ ಅಪ್ಪ ಅಮ್ಮ ಇಬ್ಬರು ಕೂಡ ನಾವು ಅವಳಗೋಸ್ಕರ ಇಷ್ಟೆಲ್ಲ ಮಾಡಿದ್ವಿ ಆದ್ರೆ ಈಗ ಮಾಡ್ಬಿಟ್ಲಲ್ಲ ಅಂತ ತುಂಬಾ ನೋಡ್ಕೊಳ್ತಾ ಇರ್ತಾರೆ ಇನ್ನು ಅದೇ ಟೈಮಲ್ಲಿ ನೆಡುಮಾರನ್ನ ತಾಯಿ ಹೇಳ್ತಾರೆ ನನಗೆ ಇವತ್ತು ಬೆಳಗ್ಗೆ ತಾನೇ ಮದಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋದು ಗೊತ್ತಾಯ್ತು ಅವಳನ್ನ ಇಷ್ಟು ಮುದ್ದಿನಿಂದ ಪ್ರೀತಿಸಿದ್ದಕ್ಕೆ ಮತ್ತು ಅವಳನ್ನ ನಂಬಿದ್ದಕ್ಕೆ ಅವಳು ನಮಗೆ ಮೋಸ ಮಾಡಿ ಯಾವನ ಜೊತೆನೂ ಓಡೋಗ್ಬಿಟ್ಟಿದ್ದಾಳೆ ಅಂತ ಅಳತೊಡಗ್ತಾರೆ ಮತ್ತು ನಾನು ನಿಮ್ಮಪ್ಪನಿಗೆ ಅವತ್ತೇ ಹೇಳಿದೆ ಓದ ಹುಡುಗಿರಿಗೆ ಫೋನ್ ಕೊಡಿಸ್ಬೇಡ ಅಂತ ಆದ್ರೆ ಇವರೇ ಕೊಡಿಸಿ ಅವಳನ್ನ ನಾಳೆ ಮಾಡ್ಬಿಟ್ರು ಅಂತಾರೆ ಇದರಿಂದಾಗಿ ಮದಿಯ ಫಾದರ್ ಸುಂದರಂ ಕೂಡ ತುಂಬಾ ಅಂದ್ಕೊಳ್ತಾರೆ ಇನ್ನು ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ನೆಡುಮಾರನ್ ತನ್ನ ಪೇರೆಂಟ್ಸ್ ಅನ್ನ ಸಂತೈಸ್ತಾನೆ ಆದ್ರೆ ಬ್ಯಾಡ್ಲಕ್ಕೆ ಏನು ಅಂದ್ರೆ ನೆಡುಮಾರನ್ ಯಾವ್ದೋ ಕೆಲಸದ ಮೇಲೆ ಹೊರಕ್ಕೆ ಹೋಗಿ ಮನೆಗೆ ಬರುವಷ್ಟರಲ್ಲಿ ಅವನ ತಂದೆ ತಾಯಿ ನೇಣಾಕೊಂಡಿರ್ತಾರೆ ಇನ್ನು ಆ ಟೈಮಲ್ಲಿ ಅಲ್ಲಿಗೆ ಬಂದಂತ ನೆಡುಮಾರನ್ ಅವರನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತ ತುಂಬಾ ಟ್ರೈ ಮಾಡ್ತಾನೆ ಆದ್ರೆ ತನ್ನ ಹೈಟ್ ಪ್ರಾಬ್ಲಮ್ ನಿಂದಾಗಿ ಅವರನ್ನ ಕಾಪಾಡಿಕೊಳ್ಳಲಾಗದೆ ಹೋಗ್ತಾನೆ ಹೀಗೆ ತನ್ನ ತಂದೆ ತಾಯಿ ತನ್ನ ಕಣ್ಮುಂದೇನೆ ಸತ್ತೋಗಿದ್ದರಿಂದ ಮಾರನ್ ಹೃದಯ ಛಿದ್ರವಾಗುವಂತೆ ಅಳತೊಡಗ್ತಾನೆ ಹೀಗೆ ತುಂಬಾ ತಿಂಗಳುಗಳ ಕಾಲ ತನ್ನ ಪೇರೆಂಟ್ಸ್ ಅನ್ನೇ ನೆನೆಸ್ಕೊಂಡು ನೊಂದು ಬೆಂದು ಹೋಗ್ತಾ ಇದ್ದಂತ ನೆಡುಮಾರನ್ ತನ್ನ ಹೈಟ್ ಪ್ರಾಬ್ಲಮ್ ನಿಂದ ಅವರನ್ನ ರಕ್ಷಿಸಿಕೊಳ್ಳೋದಕ್ಕಾಗ್ಲಿಲ್ಲ ಅನ್ಕೊಂಡು ಅಲ್ಲಿದ್ದ ಬಾವಿಯೊಳಕ್ಕೆ ಬಿದ್ದು ಸತ್ತೋಗ್ಬೇಕು ಅನ್ಕೊಳ್ತಾನೆ ಅಂಡ್ ಇದೇ ಸೀನನ್ನೇ ನಾವು ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತೀವಿ ಸೀನ್ ಕಟ್ ಮಾಡಿದ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ ನೆಡುಮಾರನ್ ಸ್ಟೇಷನ್ ಅಲ್ಲಿ ತುಂಬಾ ಹೊತ್ತು ವೇಟ್ ಮಾಡಿದ ನಂತರ ಎಸ್ಐ ಪ್ರಭಾ ಸ್ಟೇಷನ್ ಗೆ ಬರ್ತಾಳೆ ಮತ್ತು ಅಲ್ಲೇ ಇದ್ದಂತ ನೆಡುಮಾರನ್ನ ನೋಡಿ ತುಂಬಾ ಕೋಪದಿಂದ ಒಳಕ್ಕೆ ಹೊರಟು ಹೋಗ್ತಾಳೆ ಯಾಕಂದ್ರೆ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಮಾನ್ಯ ದಿನ ನೆಡುಮಾರನ್ ತನ್ನ ಪ್ರೀತಿಯ ವಿಷಯವನ್ನ ತನ್ನ ಹತ್ರ ಹೇಳ್ತಾನೆ ಅಂತ ಅವನಿಗೋಸ್ಕರ ತುಂಬಾ ವೇಟ್ ಮಾಡಿರ್ತಾಳೆ ಆದ್ರೆ ನೆಡುಮಾರನ್ ಬರೆದು ಹೋಗಿದ್ದರಿಂದ ಮೋಸ್ಟ್ಲಿ ಅವನಿಗೆ ನಾನಂದ್ರೆ ಇಷ್ಟ ಇಲ್ಲ ಏನೋ ಅನ್ಕೊಂಡು ತುಂಬಾ ದಿನಗಳ ಕಾಲ ನೊಂದ್ಕೊತಾಳೆ ಆನಂತರ ಪೊಲೀಸ್ ಜಾಬ್ಗೆ ಸೆಲೆಕ್ಟ್ ಆಗಿ ಚೆನ್ನೈಯನ್ನ ಸೇರ್ಕೊಂಡಿರ್ತಾಳೆ ಇನ್ನು ಸ್ಟೇಷನ್ ಗೆ ಬಂದಂತ ಪ್ರಭಾ ಸರಿಯಾಗಿ ರೆಸ್ಪಾನ್ಸ್ ಮಾಡದೆ ಹೋಗಿದ್ದರಿಂದ ಬೇಜಾರಾಗಿ ಅಲ್ಲಿಂದ ಹೊರಗೆ ಹೋಗ್ತಾ ಇರ್ತಾನೆ ಆದ್ರೆ ಅದೇ ಟೈಮಲ್ಲಿ ತನ್ನ ಕಾಲೇಜ್ ಫ್ರೆಂಡ್ ಇಂದ ನೆಡುಮಾರನ್ ಲೈಫ್ ಅಲ್ಲಿ ಆದಂತ ಘಟನೆಗಳನ್ನ ತಿಳ್ಕೊಂಡಂತಹ ಪ್ರಭಾ ಅವನ ಹತ್ರ ಸಾರಿ ಕೇಳ್ತಾಳೆ ಆಗ್ಲೇ ನೆಡುಮಾರನ್ ಪ್ರಭಾ ಜೊತೆ ಮಾತಾಡ್ತಾ ನಮ್ಮ ಅಕ್ಕ ಮದಿ ಅವರ ಪ್ರೊಫೆಸರ್ ಅನ್ನೇ ಮದುವೆಯಾಗಿ ಇಲ್ಲೇ ಎಲ್ಲೋ ಚೆನ್ನೈನಲ್ಲಿ ಇದ್ದಾಳಂತೆ ಹಾಗಾಗಿ ನೀನು ಅವಳ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡಿ ಕೊಡ್ತೀಯ ಅಂತ ಕೇಳಿದಾಗ ಆಗ ಪ್ರಭಾ ತಕ್ಷಣ ಯಾರ್ಯಾರಿಗೂ ಕಾಲ್ ಮಾಡಿ ಮದಿ ಅಡ್ರೆಸ್ ಅನ್ನ ತೆಗೆದುಕೊಂಡು ನೆಡುಮಾರನ್ಗೆ ಕೊಡ್ತಾಳೆ ಸೊ ಸೀನ್ ಕಟ್ ಮಾಡಿದ್ರೆ ನೆಡುಮಾರನ್ ಮದಿ ಮನೆ ಹತ್ರಕ್ಕೆ ಹೋಗಿ ಮನೆಯ ಕಾಲಿಂಗ್ ಬಿಲ್ ಅನ್ನ ಒತ್ತಾನೆ ಆಗ ಮದಿ ತುಂಬಾ ಖುಷಿಯಿಂದ ಫೋನ್ ಅಲ್ಲಿ ಯಾರೊಂದಿಗೆ ಮಾತಾಡ್ತಾ ಡೋರ್ ಅನ್ನ ಓಪನ್ ಮಾಡ್ತಾಳೆ ಎದುರಿಗೆ ನೆಡುಮಾರನ್ ನಿಂತಿರ್ತಾನೆ ಇದರಿಂದಾಗಿ ಅವಳು ಏನು ಮಾಡೋದೇನೋ ಗೊತ್ತಾಗದೆ ಅವನನ್ನ ಮನೆಯೊಳಕ್ಕೆ ಕರ್ಕೊಂಡು ಹೋಗ್ತಾಳೆ ಆಗ್ಲೇ ನೆಡುಮಾರನ್ ಮದಿ ಜೊತೆ ನೀನ್ ಮಾಡದ ಕೆಲಸದಿಂದ ಅಪ್ಪ ಅಮ್ಮ ಇಬ್ರು ಕೂಡ ನೇಣ ಕಣ್ಸತ್ತೋದ್ರು ಆದ್ರೆ ನೀನ್ ಮಾತ್ರ ಅವ್ರ ಬಗ್ಗೆ ಒಂದು ಕ್ಷಣ ಕೂಡ ಆಲೋಚನೆ ಮಾಡದೆ ಓಡ್ ಬಂದಿದೀಯ ಅಂತಾನೆ ಇನ್ನು ತನ್ನ ಪೇರೆಂಟ್ಸ್ ಸತ್ತೋಗಿರುವಂತ ವಿಷಯವನ್ನ ತಿಳ್ಕೊಂಡಂತಹ ಮದಿ ತುಂಬಾ ಅಳತೊಡಗ್ತಾಳೆ ಇನ್ನು ಅದೇ ಟೈಮಲ್ಲಿ ನೆಡುಮಾರನ್ಗೆ ತನ್ನ ಅಕ್ಕನ ಮಗುವಿನ ಅಳು ಕೇಳಿಸಿದ್ದರಿಂದ ಆ ರೂಮ್ಗೆ ಹೋಗಿ ಆ ಮಗುವನ್ನ ಎತ್ಕೊಂಡು ಮುದ್ದಾಡ್ತಾನೆ ನಂತರ ಮಗುವನ್ನ ಅವಳ ಕೈಗೆ ಕೊಟ್ಟು ನಾನೊಂದ್ ಎರಡ್ ಮೂರು ದಿನ ಇದೇ ಮನೆಯಲ್ಲಿ ಇರ್ತೀನಿ ನಂಗೊಂದು ರೂಮ್ ಇದೆಯಾ ಅಂತ ಕೇಳ್ತಾನೆ ಅದಕ್ಕೆ ಮದಿ ಒಂದು ರೂಮ್ ಅನ್ನ ತೋರಿಸ್ತಾಳೆ ಇನ್ನು ಆ ರೂಮ್ ಒಳಕ್ಕೆ ಹೋದಂತ ನೆಡುಮಾರನ್ ಬೆಡ್ ಮೇಲೆ ಮಲಗಿಕೊಂಡು ಏನೇನೋ ಆಲೋಚನೆ ಮಾಡತೊಡಗ್ತಾನೆ ಒಂದ್ ಸ್ವಲ್ಪ ಸಮಯದ ನಂತರ ಮದಿಯ ಗಂಡ ಮನೆಗೆ ಬರ್ತಾರೆ ಆದ್ರೆ ನೆಡುಮಾರನ್ ಆತನ ಜೊತೆಯಲ್ಲಿ ಮಾತಾಡೋದಿಲ್ಲ ಆ ಟೈಮಲ್ಲಿ ಮದಿಯ ಹಸ್ಬೆಂಡ್ ನೆಡುಮಾರನ್ ಜೊತೆ ಮಾತಾಡ್ತಾ ಅವತ್ತೊಂದಿನ ಮದಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನುವಂತ ವಿಷಯ ಅವರ ಅಮ್ಮನಿಗೆ ಗೊತ್ತಾದ ನಂತರ ಅವಳು ತುಂಬಾ ಟೆನ್ಷನ್ ಆಗ್ಬಿಟ್ಟಿದ್ಲು ಹಾಗಾಗಿ ನಾವು ಅಲ್ಲಿಂದ ಓಡ್ಬಂದು ಮದುವೆ ಆಗ್ಬೇಕಾಯ್ತು ಅದು ಅಲ್ಲದೆ ಒಬ್ಬ ಪ್ರೊಫೆಸರ್ ಸ್ಟೂಡೆಂಟ್ ಅನ್ನ ಮದುವೆ ಆಗ್ತಾ ಇದ್ದಾನೆ ಅಂದ್ರೆ ಆ ಊರಲ್ಲಿ ಯಾರು ಕೂಡ ಒಪ್ಕೊಳ್ತಾ ಇರ್ಲಿಲ್ಲ ಹಾಗಾಗಿ ಇದನ್ನೆಲ್ಲ ಮಾಡ್ಬೇಕಾಯ್ತು ಅಂತ ಹೇಳ್ತಾನೆ ಇನ್ನು ಅದೆಲ್ಲವನ್ನೂ ಕೂಡ ಕೇಳಿದಂತಹ ನೆಡುಮಾರನ್ ನಿಮ್ಮಿಬ್ಬರ ಈ ವಿಷಯವನ್ನ ಕನಿಷ್ಠ ನನಗಾದ್ರೂ ಹೇಳ್ಬೇಕಿತ್ತು ನಾನು ಹೇಗಾದ್ರೂ ಮಾಡಿ ಎಲ್ಲರನ್ನು ಕೂಡ ಒಪ್ಪಿಸ್ತಾ ಇದ್ದೆ ಆದ್ರೆ ನೀವು ಕ್ಷಣಿಕ ಆವೇಶದಲ್ಲಿ ಮಾಡಿದಂತ ತಪ್ಪಿನಿಂದ ನಾನು ನನ್ನ ಅಪ್ಪ ಅಮ್ಮನನ್ನ ಕಳ್ಕೊಳ್ಬೇಕಾಯ್ತು ಅಂತ ಹೇಳ್ತಾನೆ ಇನ್ನು ಅದೆಲ್ಲವನ್ನೂ ಕೂಡ ಕೇಳಿದಂತ ಮದಿ ಕೂಡ ತುಂಬಾ ಎಮೋಷನಲ್ ಆಗ್ತಾಳೆ ಇನ್ನು ಇದೀಗೆ ಇರಬೇಕಾದ್ರೆ ಮದಿಯ ಪಕ್ಕದ ಮನೆಯ ಫ್ಯಾಮಿಲಿಯವರ ಮಗಳು ತನ್ನ ಫ್ರೆಂಡ್ ಮನೆಗೆ ಓದ್ಕೊಳ್ಳೋದಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗಿ ಮನೆಗೆ ವಾಪಸ್ ಬರದೆ ಕಾಣೆಯಾಗಿರ್ತಾಳೆ ಅದು ಅಲ್ಲದೆ ಕಾಣೆಯಾಗಿರುವಂತಹ ಆ ಯುವತಿಗೆ ಕೆಲವೇ ದಿನಗಳಲ್ಲಿ ಮದುವೆ ಕೂಡ ಫಿಕ್ಸ್ ಆಗಿರುತ್ತೆ ಹೀಗಾಗಿ ಆ ಯುವತಿಯ ಪೇರೆಂಟ್ಸ್ ತುಂಬಾ ಭಯಪಡ್ತಾ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಆದಷ್ಟು ಬೇಗ ನಮ್ಮ ಮಗಳನ್ನ ಹುಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಪ್ರೆಷರ್ ಆಗ್ತಾ ಇರ್ತಾರೆ ಮತ್ತೊಂದ್ ಕಡೆ ಕಮಿಷನರ್ ಪೊಲೀಸ್ ಡಿಪಾರ್ಟ್ಮೆಂಟಿನ ಹಲವು ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಏರ್ಪಡಿಸಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇಷ್ಟೊಂದು ಮ್ಯಾನ್ ಪವರ್ ಟೆಕ್ನಾಲಜಿ ಇದ್ರೂ ಕೂಡ ಆ ಒಬ್ಬ ಸೀರಿಯಲ್ ಕಿಲ್ಲರ್ ಅನ್ನ ಇಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಮತ್ತು ಆ ಕಿಲ್ಲರ್ ಬಗ್ಗೆ ತಿಳ್ಕೊಳ್ಬೇಕಂತ ಎಷ್ಟು ಟ್ರೈ ಮಾಡಿದ್ರು ಕೂಡ ಒಂದು ಸಣ್ಣ ಕ್ಲೂ ಕೂಡ ಸಿಗ್ತಾ ಇಲ್ಲ ಹಾಗಾಗಿ ಆ ಸೀರಿಯಲ್ ಕಿಲ್ಲರ್ ಮತ್ತೊಬ್ಬರನ್ನ ಕೊಲ್ಲೋದಕ್ಕೆ ಮುಂಚೆ ಹೇಗಾದ್ರೂ ಮಾಡಿ ನಾವು ಆತನನ್ನ ಇಟ್ಕೊಳ್ಬೇಕು ಅಂತ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಸೀನ್ ಕಟ್ ಮಾಡಿದ್ರೆ ನೆಡುಮಾರನ್ಗೆ ಒಂದು ಲೆಟರ್ ಬಂದಿರುತ್ತೆ ನೆಡುಮಾರನ್ ಕೋರಿಕೊಂಡಂತೆಯೇ ಪೋಸ್ಟ್ಮನ್ ಜಾಬ್ ಸಿಕ್ಕಿರುತ್ತೆ ಮತ್ತು ಮುಂದಿನ ವಾರನೇ ಬಂದು ಡ್ಯೂಟಿಗೆ ಜಾಯಿನ್ ಆಗುವಂತೆ ಅಪಾಯಿಂಟ್ಮೆಂಟ್ ಲೆಟರ್ ಬಂದಿರುತ್ತೆ
ಸೊ ಇದರಿಂದಾಗಿ ನೆಡುಮಾರನ್ ತುಂಬಾ ಖುಷಿ ಆಗ್ತಾನೆ ಮತ್ತು ಆ ವಿಷಯವನ್ನ ತನ್ನ ಅಕ್ಕ ಮದಿಗೆ ಹೇಳ್ತಾನೆ. ಅದಕ್ಕೆ ಮದಿ, ನೀನು ಆ ಕೆಲಸ ಮಾಡೋದಕ್ಕಿಂತ ನಮ್ಮನೆಯಲ್ಲಿ ಇಲ್ಲೇ ಇದ್ಬಿಡು ಅಂತ ಹೇಳ್ತಾಳೆ. ಆದ್ರೆ ನೆಡುಮಾರನಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ತಾನು ಪೋಸ್ಟ್ ಮ್ಯಾನ್ ಆಗ್ಬೇಕು ಅನ್ನೋಂತ ಕನಸಿರುತ್ತೆ. ಹೀಗಾಗಿ ಅವನು ಅದಕ್ಕೆ ಜಾಯ್ನ್ ಆಗ್ಬೇಕು ಅನ್ಕೊಂಡು ಅದಕ್ಕೆ ಮೊದಲು ಪ್ರಬಾಳ್ ಅನ್ನ ಮೀಟ್ ಮಾಡತಕ್ಕಂತ ಸ್ಟೇಷನ್ ಗೆ ಬರ್ತಾನೆ. ಆದ್ರೆ ಅಲ್ಲೇ ಇದ್ದಂತ ಪೊಲೀಸ್ ಆಫೀಸರ್ ಸುದರ್ಶನ್ ನೆಡುಮಾರನನ್ನ ಹತ್ರಕ್ಕೆ ಕರೆದು ಅವನು ಕುಳ್ಳಕ್ಕಿರುವ ಬಗ್ಗೆ ಗೇಲಿ ಮಾಡ್ತಾ ಕೆಟ್ಟದಾಗಿ ಬೈತಾನೆ. ಇದರಿಂದ ಸಿಟ್ಟಾಗಿ ಹೋದಂತ ನೆಡುಮಾರನ್ ಸುದರ್ಶನ್ ಗೆ ಸ್ವಲ್ಪ ಕೆಳಕ್ಕೆ ಬಗ್ಗು ಅಂತ ಹೇಳಿ ಅವನ ಹೊಟ್ಟೆಗೆ ಸರಿಯಾಗಿ ಎರಡು ಪಂಚ್ ಮಾಡ್ತಾನೆ. ಸೊ ಇದರಿಂದಾಗಿ ಸುದರ್ಶನ್ ಕೂಡ ನೆಡುಮಾರನನ್ನ ಹೊಡಿಬೇಕು ಅನ್ಕೊಳ್ತಾನೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಬಂದಂತ ಪ್ರಭಾ ಅವರಿಬ್ಬರನ್ನ ತಡೆದು ನೆಡುಮಾರನನ್ನ ಹೊರಕ್ಕೆ ಕರ್ಕೊಂಡು ಹೋಗ್ತಾಳೆ. ಆನಂತರ ಅವರಿಬ್ಬರು ತಮ್ಮ ಕೆಲಸಗಳ ಬಗ್ಗೆ ಮಾತಾಡಿಕೊಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಮದಿ ತನ್ನ ಮನೆಯಲ್ಲಿ ಪೂಜೆಯನ್ನು ಮಾಡಿ ಪ್ರಸಾದವನ್ನ ಕೊಡೋದಕ್ಕಂತ ಪಕ್ಕದ ಮನೆಗೆ ಹೋಗ್ತಾಳೆ. ಆದ್ರೆ ಆ ಮನೆಯಲ್ಲಿ ಇದ್ದವರೆಲ್ಲರೂ ಕೂಡ ತುಂಬಾ ಸ್ಯಾಡ್ ಫೀಲಿಂಗ್ ಅಲ್ಲಿ ಇರ್ತಾರೆ. ಮದಿ ಹತ್ರ ಅವರು ಸರಿಯಾಗಿ ಮಾತು ಕೂಡ ಆಡೋದಿಲ್ಲ. ಹೀಗಾಗಿ ವಾಪಸ್ ಮನೆಗೆ ಬಂದಂತ ಮದಿ ತನ್ನ ಮನೆಯ ಕೆಲಸದಾಗೆ ಆದ್ರೆ ವಯಸ್ಸಿನಲ್ಲಿ ತುಂಬಾ ದೊಡ್ಡವರಾಗಿರುವಂತಹ ಆ ಮಹಿಳೆ ಹತ್ರ ಮಾತಾಡ್ತಾ ಪಕ್ಕದ ಮನೆಯಲ್ಲಿರುವಂತಹ ಫ್ಯಾಮಿಲಿಯವರು ಯಾಕೋ ತುಂಬಾ ಬೇಜಾರಲ್ಲಿದ್ದಾರೆ ಅಂತ ಹೇಳಿದಾಗ ಅದಕ್ಕೆ ಆಕೆ ಹೇಳ್ತಾರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಅವರ ಮಗಳ ಮದುವೆ ಇತ್ತು, ಆದ್ರೆ ಇದೇ ಟೈಮಲ್ಲಿ ಆ ಹುಡುಗಿ ಕಾಣೆಯಾಗ್ಬಿಟ್ಟಿದ್ದಾಳೆ. ಆದ್ರೆ ಈ ಬೀದಿಯಲ್ಲಿರುವಂತ ಜನರೆಲ್ಲರೂ ಕೂಡ ಆ ಹುಡುಗಿ ಯಾರ ಜೊತೆಯಲ್ಲೂ ಓಡಾಗ್ಬಿಟ್ಟಿದ್ದಾಳೆ ಅಂತ ಮಾತಾಡ್ತಾ ಇದ್ದಾರೆ. ಹಾಗಾಗಿ ತಮ್ಮ ಮಾನ ಮರ್ಯಾದೆ ಹೋಯ್ತಲ್ಲ ಅಂತ ಅವರ ಆತರ ಬೇಜಾರಾಗಿರ್ಬೋದು ಅಂತ ಹೇಳ್ತಾಳೆ. ಆದ್ರೆ ಅಲ್ಲೇ ಇದ್ದಂತ ನೆಡುಮಾರನ್ ಇದೆಲ್ಲವನ್ನು ಕೂಡ ಕೇಳಿಸ್ಕೊಳ್ತಾ ಇರ್ತಾನೆ. ತನ್ನ ಅಕ್ಕ ಮದಿ ಮನೆ ಬಿಟ್ಟು ಓಡಿಯೋದಂತ ಸಂದರ್ಭದಲ್ಲಿ ತನ್ನ ಅಪ್ಪ ಅಮ್ಮನನ್ನು ಕೂಡ ಊರವರು ಹೀಗೆ ಆಡ್ಕೊಂಡಿದ್ರು. ಅಂಡ್ ಅವರು ಕೂಡ ತುಂಬಾ ಬೇಜಾರಾಗಿ ಆಮೇಲೆ ಏನ್ ಮಾಡ್ಕೊಂಡ್ಬಿಟ್ರಲ್ಲ ಅಂತ ಇವನಿಗೆ ಫ್ಲಾಶ್ ಆಗುತ್ತೆ. ಹಾಗಾಗಿ ತನ್ನ ಮನೆಯಲ್ಲಿ ನಡೆದಂತ ದುರ್ಘಟನೆ ಬೇರೆ ಯಾರ ಮನೆಯಲ್ಲೂ ಕೂಡ ನಡೀಬಾರ್ದು ಅನ್ಕೊಂಡು ಆ ಮನೆ ಕಡೆ ಬೇಗ ಬೇಗ ಹೋಗ್ತಾನೆ. ಇನ್ನು ಅದನ್ನ ನೋಡಿದಂತ ಮದಿ ಕೂಡ ಅವನ ಹಿಂದೆ ಬರತೊಡಗ್ತಾಳೆ. ಆದ್ರೆ ಅವರಿಬ್ಬರು ಬಂದು ಅಲ್ಲಿನ ಕಿಟಕಿಯಿಂದನ್ನ ಓಪನ್ ಮಾಡಿ ನೋಡಿದಾಗ ಆ ಮನೆಯಲ್ಲಿದ್ದಂತ ಆ ಹುಡುಗಿಯ ತಂದೆ ತಾಯಿ ನಿಜವಾಗ್ಲೂ ಸೂಸೈಡ್ ಮಾಡ್ಕೊಳ್ತಾ ಇರ್ತಾರೆ. ಅದನ್ನು ನೋಡಿದಂತ ನೆಡುಮಾರನ್ ತಕ್ಷಣ ಏನೇನೋ ಮಾಡಿ ತುಂಬಾ ಕಷ್ಟಪಟ್ಟು ಅವರನ್ನ ಕಾಪಾಡ್ತಾನೆ. ಇನ್ನು ನೆಡುಮಾರನ್ಗೆ ಅವರನ್ನ ನೋಡಿದ ನಂತರ ಅವನ ತಂದೆ ತಾಯಿನೇ ಜ್ಞಾಪಕ ಬರ್ತಾ ಇರ್ತಾರೆ. ಹಾಗಾಗಿ ಅವನು ತುಂಬಾ ಎಮೋಷನಲ್ ಆಗ್ತಾನೆ. ಆ ಟೈಮಲ್ಲಿ ಆ ಹುಡುಗಿಯ ತಂದೆ ತಾಯಿ ಹೇಳ್ತಾರೆ, ನಮ್ಮ ಮಗಳಿಗೆ ಓದೋದ್ ಬಿಟ್ರೆ ಬೇರೆ ಏನು ಕೂಡ ಗೊತ್ತಿರಲಿಲ್ಲ, ಮತ್ತೆ ನಮ್ಗೆ ಚೆನ್ನಾಗಿ ಗೊತ್ತು, ಅವಳು ಲವ್ ಗಿವ್ ಆ ತರ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಸೊ ಹೀಗಾಗಿ ನೆಡುಮಾರನ್, ಸರಿ ಏನೇ ಆಗ್ಲಿ ನಿಮ್ಮ ಮಗಳನ್ನ ನಾನು ಹುಡುಕೊಟ್ಟ ಮೇಲೇನೆ ನಾನು ನನ್ನ ಕೆಲಸಕ್ಕೆ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ನೆಡುಮಾರನ್ SI ಪ್ರಬಾಳ್ ಅನ್ನ ಮೀಟ್ ಮಾಡಿ ಆ ಕೇಸ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ತೆಗೆದುಕೊಳ್ತಾನೆ. ಆನಂತರ ಪ್ರಭಾ ಜೊತೆ ಆ ಯುವತಿ ಕಣ್ಮರೆಯಾದಂತ ದಿನ ಹೋಗಿದ್ದಂತ ಅವಳ ಫ್ರೆಂಡ್ ಮನೆ ಹತ್ರಕ್ಕೆ ಹೋಗ್ತಾರೆ ಮತ್ತು ಅಲ್ಲೆಲ್ಲ ಸರ್ಚ್ ಮಾಡ್ತಾ ಈ ಘಟನೆ ಹೇಗ್ ನಡೆದಿರ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡತೊಡಗ್ತಾರೆ. ಆನಂತರ ಅದೇ ಟೈಮಲ್ಲಿ ಒಬ್ಬ ಕುಲ್ಫಿ ಮಾರುವಂತ ಹುಡುಗ ಬರ್ತಾನೆ ನೆಡುಮಾರನ್ ಅವರನ್ನ ಮಾತಾಡಿಸಿ, ಕಳೆದ ಶುಕ್ರವಾರ ರಾತ್ರಿ ಇದೇ ಟೈಮಲ್ಲಿ ಒಬ್ಬ ಹುಡುಗಿ ಇಲ್ಲಿಗೆ ಬಂದಿದ್ದೇನಾದ್ರೂ ನೋಡಿದ್ಯಾ ಅಥವಾ ಆ ಹುಡುಗಿ ಯಾರ ಜೊತೆ ಎಲ್ಲಾದ್ರೂ ಮಾತಾಡ್ತಿದ್ದೇನಾದ್ರೂ ಅನುಮಾನಾಸ್ಪದವಾಗಿ ನೀನು ನೋಡಿದ್ಯಾ ಅಂತ ಕೇಳ್ತಾನೆ. ಆ ಟೈಮಲ್ಲಿ ಆ ಕುಲ್ಫಿ ಮಾರುವಂತ ಹುಡುಗ, ಹೋದವಾರ ಒಬ್ಬ ವ್ಯಕ್ತಿ ಒಬ್ಬ ಹುಡುಗಿಯನ್ನ ಬಲವಂತವಾಗಿ ತನ್ನ ಕಾರಲ್ಲಿ ಕೂರಿಸಿಕೊಂಡಿದ್ದನ್ನು ನೋಡಿದೆ ಅಂತ ಹೇಳ್ತಾನೆ. ಅದನ್ನ ಕೇಳಿದಂತ ನೆಡುಮಾರನ್, ಹಾಗಾದ್ರೆ ನೀನು ಆ ಕಾರ್ನ ನಂಬರ್ ಏನಾದ್ರೂ ನೋಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗ ಇಲ್ಲ ಅಂತ ಹೇಳ್ತಾನೆ. ಆಗ ಪ್ರಭಾ ಮಾರನ್ ಜೊತೆ ಮಾತಾಡ್ತಾ, ಇತ್ತೀಚೆಗಷ್ಟೇ ಒಂದು ಫ್ಲಾಟ್ ಅಲ್ಲಿ ಜರುಗಿದಂತ ಮರ್ಡರ್ ಸಂದರ್ಭದಲ್ಲಿ ಅಲ್ಲಿದ್ದವರು ಒಂದು ಬ್ಲೂ ಕಲರ್ ಅನ್ನ ನೋಡಿದ್ರು ಅಂತ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ ಅಂತ ಹೇಳ್ತಾಳೆ. ಇನ್ನು ಅದೆಲ್ಲವನ್ನು ಕೂಡ ಕೇಳಿದಂತ ನೆಡುಮಾರನ್ಗೆ ಈ ಕೇಸ್ಗೆ ಮತ್ತು ಆ ಅಪಾರ್ಟ್ಮೆಂಟ್ ಅಲ್ಲಿ ನಡೆದಿರುವಂತ ಮರ್ಡರ್ಗೂ ಖಂಡಿತವಾಗ್ಲೂ ಲಿಂಕ್ ಇದೆ ಅಂತ ಮೈಂಡಲ್ಲಿ ಫಿಕ್ಸ್ ಆಗ್ತಾನೆ. ಇನ್ನು ಇದೆಲ್ಲವನ್ನು ಕೂಡ ಹೇಳಿದಂತ ನೆಡುಮಾರನ್ ಆ ಫ್ಲಾಟ್ ನ ಸೆಕ್ಯೂರಿಟಿ ಹತ್ರ ಒಂದ್ಸಾರಿ ಮಾತಾಡಬೇಕು ಅಂತ ಅಂದ್ಕೊಳ್ತಾನೆ. ಆದ್ರೆ ಆನಂತರ ಇದೆಲ್ಲವೂ ಕೂಡ ಪೊಲೀಸ್ ಆಫೀಸರ್ ಸುದರ್ಶನ್ ಗೆ ಗೊತ್ತಾಗಿದ್ರಿಂದ ಅವನು ನೆಡುಮಾರನ್ನ ಮೀಟ್ ಮಾಡಿ, ನೀನೇನ್ ಪೊಲೀಸರಿಗಿಂತಲೂ ಇಂಟೆಲಿಜೆಂಟ್ ಅನ್ಕೊಂತಾ ಇದೀಯಾ, ನಾನು ಆಲ್ರೆಡಿ ಆ ಸೆಕ್ಯೂರಿಟಿಯನ್ನ ವಿಚಾರಿಸಿದೀನಿ, ಆದ್ರೆ ಆತ ಏನು ಕೂಡ ಹೇಳಲಿಲ್ಲ, ಸರಿ ಬಾ ನೀನು ಒಂದ್ಸಾರಿ ಆ ಸೆಕ್ಯೂರಿಟಿಯನ್ನ ಮಾತಾಡಿಸಿಬಿಡು, ನಾನು ನೋಡ್ತೀನಿ ಅವನೇನ್ ಹೇಳ್ತಾನೋ ಅಂತ ಹೇಳ್ತಾನೆ. ಮತ್ತು ನೆಡುಮಾರನ್ನ ಆ ವಾಚ್ಮನ್ ಹತ್ರಕ್ಕೆ ಕರ್ಕೊಂಡೋಗ್ತಾನೆ. ಆಗ ನೆಡುಮಾರನ್ ಆ ವಾಚ್ಮನ್ ಹತ್ರಕ್ಕೆ ಹೋಗಿ ತುಂಬಾ ಪ್ರೀತಿಯಿಂದ ಮಾತಾಡ್ತಾ, ಸರ್ ಆ ರಾತ್ರಿ ನೀವು ಡ್ಯೂಟಿಯಲ್ಲಿ ಇರಬೇಕಾದ್ರೆ ಏನಾದರೂ ಅನುಮಾನಾಸ್ಪದವಾಗಿ ಕಾಣಿಸ್ತಾ ಅಂತ ಕೇಳಿದಾಗ ಆಗ ಸೆಕ್ಯೂರಿಟಿ ಮಾತಾಡ್ತಾ, ಕೆಲವು ಜನಕ್ಕೆ ಹೇಗೆ ಮರ್ಯಾದೆ ಕೊಟ್ಟು ಹೇಗೆ ಮರ್ಯಾದೆಯನ್ನ ತಗೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ, ಆದ್ರೆ ನೀನು ತುಂಬಾ ಪ್ರೀತಿಯಿಂದ ನನ್ನ ಕೇಳ್ತಾ ಇದೀಯ, ನಾನು ನಿನಗೆ ಅವತ್ತೇನಾಯ್ತು ಅಂತ ಹೇಳ್ತೀನಿ ಅಂತಾನೆ. ಅವತ್ತೊಂದಿನ ರಾತ್ರಿ ನಮ್ಮ ಅಪಾರ್ಟ್ಮೆಂಟ್ ಹತ್ರ ಒಂದು ಬ್ಲೂ ಕಲರ್ ಕಾರ್ ಇರೋದನ್ನ ನೋಡಿದೆ, ಮತ್ತು ಅದರೊಳಗಿಂದ ಒಬ್ಬ ವ್ಯಕ್ತಿ ಇಳಿದು ಹೋದ, ನಾನು ಅವನನ್ನ ಫಾಲೋ ಮಾಡ್ಕೊಂಡು ಹೋದೆ, ಆದ್ರೆ ಆ ಫ್ಲಾಟ್ ಅಲ್ಲಿ ಇದ್ದಂತ ಲೇಡಿ ಹೇಳಿದ್ರು ಪರವಾಗಿಲ್ಲ ನಮ್ಮ ಪರಿಚಯದವರೇ ಬಂದಿರೋದು ಅಂತ, ಹಾಗಾಗಿ ನಾನು ವಾಪಸ್ ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ನೆಡುಮಾರನ್ ಹಾಗಾದ್ರೆ ನಿಮ್ಗೆ ಆ ಕಾರ್ನ ನಂಬರ್ ಏನಾದ್ರೂ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಆ ಸೆಕ್ಯೂರಿಟಿ ಹೇಳ್ತಾನೆ, ಸರ್ ನಾವು ಮಾಡೋ ಕೆಲಸನೇ ಅದು, ಅಪಾರ್ಟ್ಮೆಂಟ್ ಒಳಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ನೋಡ್ತಾನೆ ಇರೋದು, ಆದ್ರೆ ಈ ಕಾರು ಅನುಮಾನಾಸ್ಪದವಾಗಿ ಕಂಡಿದ್ರಿಂದ ಆ ನಂಬರ್ ನನಗೆ ಇನ್ನೂ ಕೂಡ ನೆನಪಿದೆ, ಆ ಕಾರ್ ನಂಬರ್ TN0BC88 ಅಂತಾನೆ. ಅಷ್ಟೇ ಅಲ್ಲ ಸರ್, ಒಂದ್ಸಾರಿ ನಾನು ಆ ಕಾರನ್ನ ಒಂದು ಕೆರೆಯ ದಂಡೆ ಮೇಲೆ ನೋಡಿದ್ದೆ ಅಂತ ಹೇಳ್ತಾನೆ. ಇನ್ನು ಅದನ್ನು ಕೇಳಿದಂತ ನೆಡುಮಾರನ್ಗೆ ಫ್ಲಾಶ್ ಆಗುತ್ತೆ, ನಾನು ಚೆನ್ನೈಗೆ ಫಸ್ಟ್ ಬಂದಂತ ಸಂದರ್ಭದಲ್ಲಿ ಒಬ್ಬ ಆಟೋ ಡ್ರೈವರ್ ಅಲ್ಲೊಂದು ಕೆರೆಯಲ್ಲಿ ಬಲೆ ಹಾಕಿ ಮೀನುಗಳನ್ನ ಹಿಡಿದಂತ ವ್ಯಕ್ತಿಗೆ ಒಂದು ಮೀನಿನ ಹೊಟ್ಟೆಯಲ್ಲಿ ಉಂಗುರ ಸಿಕ್ಕಿದೆ ಎನ್ನುವಂತಹ ನ್ಯೂಸ್ ಅನ್ನ ಓದಿ ಹೇಳ್ತಾ ಇರ್ತಾನೆ. ಅಂಡ್ ಅದೇ ಪಾಯಿಂಟ್ ಇಲ್ಲಿ ನೆಡುಮಾರನ್ಗೆ ಫ್ಲಾಶ್ ಆಗುತ್ತೆ. ಹೀಗಾಗಿ ಅವನು ತುಂಬಾ ಆಲೋಚನೆ ಮಾಡ್ತಾನೆ, ಒಂದು ವೇಳೆ ಆ ಹುಡುಗಿಯ ಡೆಡ್ ಬಾಡಿ ಆ ಕೆರೆಯಲ್ಲೇ ಇರ್ಬೋದಾ ಅಂತ. ಹೀಗಾಗಿ ಅವನು ಪ್ರಭಾ ಜೊತೆ ಆ ಕೆರೆ ಹತ್ರಕ್ಕೆ ಹೋಗ್ತಾನೆ ಮತ್ತು ಅದೇ ಟೈಮಲ್ಲಿ ಅಲ್ಲಿ ಸಿಕ್ಕಿದಂತ ಒಂದು 4 ಜನ ಈಜುಗಾರರನ್ನ ಕರೆಸಿ ಆ ಕೆರೆಯಲ್ಲೆಲ್ಲ ಹುಡುಕಿಸತೊಡಗ್ತಾನೆ. ಆದ್ರೆ ಈ ವಿಷಯ
ಮೀಡಿಯಾ ಪರ್ಸನ್ಸ್ ಎಲ್ಲರೂ ಕೆರೆ ಪಕ್ಕದಲ್ಲಿ ಹಾಜರಾಗ್ತಾರೆ. ಇನ್ನು ಅಷ್ಟರಲ್ಲಿ ಅಲ್ಲಿಗೆ ಬಿರುಬಿರನೆ ಬಂದಂತಹ ಪೊಲೀಸ್ ಆಫೀಸರ್ ಸುದರ್ಶನ್ ಪ್ರಭಾಳ್ ಅನ್ನ ಚೆನ್ನಾಗಿ ಬಯ್ಯತೊಡಗ್ತಾನೆ. ಈ ಛೋಟಾ ಭೀಮ್ ಮಾತು ಕೇಳ್ಕೊಂಡು ಇದೆಲ್ಲ ನ್ಯೂಸ್ ಏನ್ಸ್ ಯಾಕೆ ಮಾಡ್ತಾ ಇದ್ರ ಅಂತ ಕೇಳ್ತಾನೆ. ಮತ್ತು ಇದೆಲ್ಲವನ್ನು ಕೂಡ ಮೀಡಿಯಾಗೆ ಯಾಕೆ ಹೇಳೋದು ಕೂತ್ರಿ ಅಂತ ಕೇಳ್ತಾನೆ. ಅದಕ್ಕೆ ಪ್ರಭಾ, ಸರ್ ನೆಡುಮಾರನ್ ಹೇಳೋದ್ರಲ್ಲಿ ಒಂದ್ ಸ್ವಲ್ಪ ಲಾಜಿಕ್ ಇದೆ, ಹಾಗಾಗಿ ಹುಡುಕ್ತಾ ಇದ್ದೀನಿ. ಇನ್ನು ಈ ಮೀಡಿಯಾದವ್ರಿಗೆ ಏಕೆ ಈ ವಿಷಯ ಗೊತ್ತಾಯ್ತು ನನ್ಗೆ ಗೊತ್ತಾಗ್ಲಿಲ್ಲ ಅಂತ. ಅಷ್ಟರಲ್ಲಿ ಆ ಕೆರೆಯಲ್ಲಿ ಒಂದು ಬ್ಯಾಗ್ ಸಿಗುತ್ತೆ. ಇದರಿಂದಾಗಿ ಪೊಲೀಸ್ ಆಫೀಸರ್ ಸುದರ್ಶನ್ ಶಾಕ್ ಆಗಿ ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಒಂದಷ್ಟು ತಲೆಬುರುಡೆಗಳ ಸಮೇತ ಒಂದೆರಡು ಐಡಿ ಕಾರ್ಡ್ ಮತ್ತು ಆ ಕಾಣೆಯಾದಂತ ಹುಡುಗಿಯ ಬಟ್ಟೆಗಳು ಸಿಗ್ತವೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಸೇರ್ಕೊಂಡಂತಹ ಆ ಮಿಸ್ಸಿಂಗ್ ಯುವತಿಯ ಪೇರೆಂಟ್ಸ್ ಆ ಬಟ್ಟೆಗಳನ್ನ ಗುರುತಿಡ್ದು ಅದ್ ತಮ್ಮಗಳದೇ ಬಟ್ಟೆಗಳು ಅಂತ ಜೋರಾಗಿ ಹೇಳತೊಡಗ್ತಾರೆ. ಇನ್ನು ಅದನ್ನು ನೋಡಿದಂತ ನಿಡುಮರನ್ ಕೂಡ ಅವರ ಮಗಳನ್ನ ಜೀವಂತವಾಗಿ ಕಂಡುಹಿಡಿದಕ್ಕಾಗ್ಲಿಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇರ್ತಾನೆ. ಇನ್ನು ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಸುದರ್ಶನ್ ಮೋಸ್ಟ್ಲಿ ಇದೆಲ್ಲವನ್ನೂ ಕೂಡ ನಿಡುಮರನೆ ಮಾಡಿ ಈಗ ನಾಟಕ ಮಾಡ್ತಾ ಇರ್ಬೋದು ಅನ್ಕೊಂಡು ಪೊಲೀಸರಿಗೆ ಹೇಳಿ ಅವನನ್ನ ಒಂದು ಟಿಂಟ್ ನಲ್ಲಿ ಕೂಡಿ ಹಾಕ್ತಾನೆ. ಅಷ್ಟರಲ್ಲಿ ಈ ನ್ಯೂಸ್ ಎಲ್ಲಾ ಚಾನೆಲ್ ಗಳಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಇನ್ನು ಅದನ್ನು ನೋಡಿದಂತ ಕಮಿಷನರ್ ಕೂಡ ಸ್ಪಾಟ್ ಗೆ ಬರ್ತಾರೆ ಮತ್ತು ಅಲ್ಲೇ ಇದ್ದಂತ ನೆಡುಮಾರನ್ನ ಗುರುತಿಡಿದು, ಓ ನೆಡುಮಾರನ್ ನೀನೇ ನಿಲ್ಲಿದೀಯಾ, ಆವತ್ತು ಆ MLA ಮರ್ಡರ್ ಕೇಸನ್ನ ಮತ್ತು ಇವತ್ತು ಈ ಮಿಸ್ಸಿಂಗ್ ಯುವತಿಯ ಮರ್ಡರ್ ಕೇಸನ್ನ ನೀನೇ ಕಂಡುಹಿಡಿದಿದೆಯ ಅಂತ ಶಭಾಷ್ ಅಂತಾರೆ. ಹಾಗೂ ಇದೆಲ್ಲವನ್ನು ಕೂಡ ಮಾಡ್ತಾ ಇರುವಂತ ಸೈಕೋ ಕಿಲ್ಲರ್ ಯಾರು ಅನ್ನೋದನ್ನು ಕೂಡ ನೀನೇ ಕಂಡುಹಿಡಿ ಅಂತ ಅವನಿಗೊಂದಷ್ಟು ಪರ್ಮಿಷನ್ ಗಳನ್ನ ಕೊಡ್ತಾನೆ. ಆದ್ರೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತಹ ಪೊಲೀಸ್ ಆಫೀಸರ್ ಸುದರ್ಶನ್ ತುಂಬಾ ಸಿಟ್ಟಾಗಿ, ಅಪ್ಪ ನೀನೇನ್ ಮಾಡ್ತಾ ಇದೀಯ, ಈ ಕುಳ್ಳಿಗೆ ಕೈಲಾಗದಂತಿರೋ ಈ ನೆಡುಮಾರನ್ ಈ ಕೇಸನ್ನ ಟೇಕ್ ಆಫ್ ಮಾಡ್ತಾನ, ಹಾಗಾದ್ರೆ ಪೊಲೀಸ್ ಆಫೀಸರ್ ಆಗಿ ನಾನೇನ್ಕಿರೋದು ಅಂತ ತನ್ನ ಫಾದರ್ ಮೇಲೆ ರೈಸ್ ಆಗ್ತಾನೆ. ಸೊ ಆಗ ನಮಗೆ ಗೊತ್ತಾಗುತ್ತೆ ಈ ಪೊಲೀಸ್ ಆಫೀಸರ್ ಸುದರ್ಶನ್ ಕಮಿಷನರ್ ಮಗ ಅಂತ. ಆಗ ಕಮಿಷನರ್ ತನ್ನ ಮಗನನ್ನ ಪಕ್ಕಕ್ಕೆ ಕರ್ಕೊಂಡೋಗಿ ಅವನಿಗೆ ತಿಳಿ ಹೇಳ್ತಾರೆ, ಅವತ್ತು MLA ಕೇಸನ್ನ ಸಾಲ್ವ್ ಮಾಡಿದಂತ ವ್ಯಕ್ತಿಯನ್ನ ನೀನೇ ತುಂಬಾ ಹೊಗಳ್ತಾ ಇದ್ದೆ, ಆದ್ರೆ ಈಗ ನಿನ್ನ ಕೇಸನ್ನ ಸಾಲ್ವ್ ಮಾಡ್ತಾ ಇರುವಂತ ಅದೇ ವ್ಯಕ್ತಿಯನ್ನ ಕಂಡ್ರೆ ನಿನಗಾಗ್ತಾ ಇಲ್ಲ. ಆದ್ರೆ ಒಂದ್ ವಿಷಯ ತಿಳ್ಕೊ, ನಾವು ಪೊಲೀಸರು, ಹಾಗಾಗಿ ನಾವು ಯಾವುದೇ ಕೇಸನ್ನ ಆಗ್ಲಿ ಹೇಗೆ ಸಾಲ್ವ್ ಆಗುತ್ತೆ ಅನ್ನೋದಷ್ಟನ್ನೇ ನೋಡಬೇಕು. ಮುಖ್ಯವಾಗಿ ನಮ್ಮೊಳಗಿನ ಈಗೋಗಳನ್ನ ಬಿಟ್ಟು ಕೇಸ್ನ ವಿಷಯವಾಗಿ ಯಾರೇ ಹೆಲ್ಪ್ ಮಾಡಿದ್ರು ಕೂಡ ಅದನ್ನ ಪಾಸಿಟಿವ್ ಆಗಿ ತಗೊಳ್ಬೇಕು ಅಂತ ಬುದ್ಧಿ ಹೇಳ್ತಾರೆ. ಸೊ ಸೀನ್ ಕಟ್ ಮಾಡಿದ್ರೆ ನೆಡುಮಾರನ್ ಪ್ರಭಾ ಜೊತೆಯಲ್ಲಿ ಇಲ್ಲಿವರೆಗೂ ನಡೆದಿರುವಂತಹ ಕೊಲೆಗಳ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾ ಒಂದಷ್ಟು ಕಾಲ್ ರೆಕಾರ್ಡ್ಸ್ ಅನ್ನ ಕೇಳತೊಡಗ್ತಾನೆ. ಅಂಡ್ ಆಗ ಅವನಿಗೆ ಒಂದಷ್ಟು ವಿಷಯಗಳು ಗೊತ್ತಾಗ್ತಾ ಹೋಗ್ತವೆ. ಒಂದಿನ ಮದುವೆ ಮನೆಯ ಸೋಫಾದಲ್ಲಿ ಇಲಿಗಳು ಮನೆ ಮಾಡ್ಕೊಂಡಿರ್ತವೆ. ಇನ್ನು ಅದನ್ನು ನೋಡಿದಂತ ನೆಡುಮಾರನ್ ಒಂದು ಫರ್ನಿಚರ್ ಶಾಪ್ ಅಡ್ರೆಸ್ ಅನ್ನ ಕೊಟ್ಟು ಒಂದು ಹೊಸದಾದಂತ ಸೋಫಾಗಳನ್ನ ಆರ್ಡರ್ ಮಾಡ್ಕೊಂಡು ಬಾ ಅಂತ ಹೇಳ್ತಾನೆ. ಸೊ ಆನಂತರ ಕೆಲವು ದಿನಗಳ ನಂತರ ನೆಡುಮಾರನ್ ಪೊಲೀಸರ ಜೊತೆ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಿ ಈ ಸೀರಿಯಲ್ ಕಿಲ್ಲರ್ ಕೇಸಲ್ಲಿ ತಾನು ತಿಳಿದುಕೊಂಡಂತ ಸತ್ಯಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿವರೆಗೂ ಕೂಡ ಮರ್ಡರ್ ಆಗಿರುವಂತ ಹುಡುಗಿಯರ ಕೇಸುಗಳಲ್ಲಿ ಒಂದು ಕಾಮನ್ ಪಾಯಿಂಟ್ ಇದೆ, ಅದೇನೆಂದ್ರೆ ಸತ್ತುವಾದಂತ ಹುಡುಗಿಯರ ಫ್ಯಾಮಿಲಿಗಳೆಲ್ಲವೂ ಕೂಡ 15 ದಿನ ಅಥವಾ 1 ತಿಂಗಳು ಡಿಫ್ರೆನ್ಸ್ ಅಲ್ಲಿ ಹೊಸ ಮನೆಗಳಿಗೆ ಶಿಫ್ಟ್ ಆಗಿದ್ದಾರೆ. ಹಾಗೇನೆ ನಾನು ಆ ಫ್ಯಾಮಿಲಿಗಳ ಕಾಲ್ ರೆಕಾರ್ಡ್ಸ್ ಎಲ್ಲವನ್ನು ಕೂಡ ಕೇಳಿದ ನಂತರ ನನಗೊಂದು ವಿಷಯ ಕನ್ಫರ್ಮ್ ಆಯ್ತು. ಹೊಸ ಮನೆಗಳಿಗೆ ಶಿಫ್ಟ್ ಆಗಿದ್ದಂತ ಆ ಫ್ಯಾಮಿಲಿಗಳವರು ಶುಭಂ ಫರ್ನಿಚರ್ಸ್ ಇಂದ ಸೋಫಾ ಟೇಬಲ್ ಮತ್ತಿತರ ಫರ್ನಿಚರ್ ಗಳನ್ನ ತಗೊಂಡಿದ್ರು ಅಂತ. ಸೊ ಹೀಗಾಗಿ ನನಗೆ ಶುಭಂ ಫರ್ನಿಚರ್ ಮಾಲೀಕನ ಮೇಲೆ ಡೌಟ್ ಬಂದು ಅವನ ಬಗ್ಗೆ ಪೂರ ವಿಚಾರಿಸಿದಾಗ ನನಗೊಂದು ವಿಷಯ ತಿಳಿದು ಬಂತು, ಶುಭಂ ಫರ್ನಿಚರ್ ನ ಮಾಲೀಕ ಸೀಕ್ರೆಟ್ ಆಗಿ ಇನ್ನೊಂದು ಫೋನ್ ಅನ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ದಾನೆ ಅಂತ. ಸೊ ಹೀಗಾಗಿ ಅವನು ತನ್ನ ಶಾಪ್ಗೆ ಫರ್ನಿಚರ್ಸ್ ಅನ್ನ ಕೊಂಡ್ಕೊಳ್ಳೋದಕ್ಕೆ ಬರುವಂತಹ ಮಹಿಳೆಯರಲ್ಲಿ ಒಬ್ಬರನ್ನು ಸೆಲೆಕ್ಟ್ ಮಾಡಿಕೊಂಡು ಅವರ ಮನೆಗೆ ಫರ್ನಿಚರ್ಸ್ ಅನ್ನ ಕೊಡೋದಕ್ಕೆ ತಾನೇ ಹೋಗ್ತಾ ಇದ್ದ. ಮತ್ತು ತನ್ನ ಹತ್ರ ಇದ್ದಂತ ಇನ್ನೊಂದು ಫೋನ್ ಅನ್ನ ಸೀಕ್ರೆಟ್ ಆಗಿ ಅವರ ಮನೆಯ ಸೋಫಾದಲ್ಲಿ ಇಟ್ಟು ಆ ಸೋಫಾಗಳನ್ನ ಡೆಲಿವರಿ ಮಾಡಿ ವಾಪಸ್ ಬಂದ್ಬಿಡ್ತಾ ಇದ್ದ. ಆನಂತರ ಅವನು ತಾನು ಆ ಸೋಫಾದಲ್ಲಿ ಬಿಟ್ಟು ಬಂದಿದ್ದಂತಹ ಫೋನ್ಗೆ ಕಾಲ್ ಮಾಡಿ ಅದನ್ನ ಮನೆಯ ಮಹಿಳೆ ರಿಸೀವ್ ಮಾಡುತ್ತಲೇ, ಮೇಡಮ್ ಸಾರಿ, ಬೈ ಮಿಸ್ಟೇಕ್ ಆಗಿ ನನ್ನ ಫೋನ್ ಅಲ್ಲಿ ಎಲ್ಲೋ ಬಿದ್ದೋಗಿದೆ, ಹಾಗಾಗಿ ನಾನು ಈ ಕಾಲ್ ಮಾಡಬೇಕಾಯ್ತು ಅಂತಾನೆ. ಅದಕ್ಕೆ ಮನೆಯಲ್ಲಿರುವಂತ ಮಹಿಳೆಯರು, ಸರಿ ಹಾಗಾದ್ರೆ ಈಗಲೇ ಬಂದು ಫೋನ್ ಅನ್ನ ತಗೊಂಡೋಗಿ ಅಂತ ಹೇಳಿದ್ರೆ ಅದಕ್ಕೆ ಆ ಶಾಪ್ ನ ಮಾಲೀಕ ಹೇಳ್ತಾನೆ, ಮೇಡಮ್ ನಾನು ಈಗ ತಾನೇ ಡೆಲಿವರಿಗಳನ್ನ ಕೊಟ್ಟು ಅಂಗಡಿಗೆ ವಾಪಸ್ ಬಂದ್ಬಿಟ್ಟೆ, ಸೊ ಹಾಗಾಗಿ ತುಂಬಾ ಟೈರ್ಡ್ ಆಗಿದ್ದೀನಿ, ನೀವು ನಾಳೆ ಯಾವಾಗ್ಲಾದ್ರೂ ಫ್ರೀ ಇರುವಂತ ಟೈಮ್ ಅನ್ನ ಹೇಳಿದ್ರೆ ನಾನು ಆ ಟೈಮ್ ಅಲ್ಲಿ ಬಂದು ಫೋನ್ ಅನ್ನ ರಿಸೀವ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಸೊ ಹೀಗಾಗಿ ಆ ಮಹಿಳೆಯರು ಒಂದು ಟೈಮ್ ಅನ್ನ ಹೇಳ್ತಾರೆ. ಆ ಟೈಮ್ ಅಲ್ಲಿ ಅವರ ಮನೆಗೆ ಹೋದಂತಹ ಈ ಫರ್ನಿಚರ್ ಶಾಪ್ ಓನರ್ ಮುರುಗನ್ ಆ ಮಹಿಳೆಯರ ಮನೆಯಲ್ಲಿ ಯಾರು ಇರೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿರುತ್ತೆ. ಆದ್ರಿಂದ ಅವರ ಮನೆಗೆ ಹೋಗಿ ಅವಳನ್ನು ಎದುರಿಸಿ ಬೆದರಿಸಿ ಬಲಾತ್ಕಾರ ಮಾಡಿ ಕೊಲೆ ಮಾಡ್ತಾ ಇದ್ದಾನೆ. ಹಾಗಾಗಿನೇ ನಮಗೆ ಆ ಮಹಿಳೆಯರ ಫೋನ್ ನಿಂದ ನಮ್ಗೆ ಯಾವುದೇ ಕ್ಲೂ ಕೂಡ ಸಿಕ್ಕಿಲ್ಲ. ಯಾಕಂದ್ರೆ ಈ ಮುರುಗನ್ ತನ್ನ ಹತ್ರ ಇರುವಂತ ಫೋನ್ ನಿಂದ ತನ್ನದೇ ಇನ್ನೊಂದು ಫೋನ್ ಗೆ ಕಾಲ್ ಮಾಡಿರ್ತಾನೆ ಮತ್ತು ಆ ಮಹಿಳೆಯ ಮೇಲೆ ಬಲಾತ್ಕಾರ ಮಾಡಿ ವಾಪಸ್ ಬರಬೇಕಾದ್ರೆ ಆ ಫೋನ್ ಅನ್ನ ತಗೊಂಡ್ ಬಂದ್ಬಿಟ್ಟಿರ್ತಾನೆ. ಸೊ ಹೀಗಾಗಿ ಪೊಲೀಸರಿಗೆ ಸಿಕ್ಕಿ ಬೀಳದೆ ಆಟ ಆಡಿಸ್ತಾ ಇರ್ತಾನೆ. ಸೊ ಇದೆಲ್ಲವನ್ನು ಕೂಡ ಕೇಳಿದಂತ ಪೊಲೀಸ್ ಆಫೀಸರ್ ಸುದರ್ಶನ್ ತಕ್ಷಣ ಮುರುಗನನ್ನ ಅರೆಸ್ಟ್ ಮಾಡಬೇಕು ಅನ್ಕೊಂಡು ಅವನ ಶಾಪ್ ಹತ್ರಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಮುರುಗನ್ ಇರೋದಿಲ್ಲ. ಯಾಕಂದ್ರೆ ಮುರುಗನ್ ನೆಡುಮಾರನ್ ಅಕ್ಕ ಮದಿ ಸೋಫಾಗಳನ್ನ ಆರ್ಡರ್ ಮಾಡಿದ್ರಿಂದ ಅವರ ಮನೆಗೆ ಡೆಲಿವರಿಗೆ ಹೋಗಿರ್ತಾನೆ ಮತ್ತು ತನ್ನ ಪ್ಲಾನ್ ಪ್ರಕಾರ ಫೋನ್ ಅನ್ನ ಅಲ್ಲೇ ಬಿಟ್ಟು ಬಂದು ಮತ್ತೆ ಅದೇ ಫೋನ್ ಅನ್ನ ತೆಗೆದುಕೊಳ್ಳೋದಕ್ಕಂತ ಅವರ ಮನೆಗೆ ಹೋಗಿರ್ತಾನೆ. ಆ ಟೈಮಲ್ಲಿ ಮುರುಗನ್ ಮದಿ ಹತ್ರ ಮಾತಾಡ್ತಾ ಅವಳ ಪರ್ಸನಲ್ ವಿಷಯಗಳನ್ನ ಕೇಳೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಸಿಟ್ಟಾದಂತ ಮದಿ ಅವನಿಗೆ ಬಾಯಿಗೆ ಬಂದಂತೆ ಬೈದು ಅಲ್ಲಿಂದ ಹೊರಕ್ಕೆ ಕಳಿಸಿರ್ತಾಳೆ. ಇನ್ನು ನೆಡುಮಾರನ್ ಕೂಡ ತನ್ನ ಪ್ಲಾನ್ ಪ್ರಕಾರ ಮುರುಗನನ್ನ ಇಟ್ಕೊಳ್ಳೋದಕ್ಕೆ ತನ್ನ ಮನೆ ಹತ್ರಕ್ಕೆ ವಾಪಸ್ ಬಂದಿರ್ತಾನೆ.
ಇನ್ನು ನಿಡುಮಾರನ್ನ ನೋಡಿದಂತ ಮುರುಗನ್ ಅವನಿಂದ ತಪ್ಪಿಸಿಕೊಂಡು ಅಲ್ಲಿಂದ ಓಡ್ತಾನೆ. ಈ ಕಡೆ ನಿಡುಮಾರನ್ ಕೂಡ ಮುರುಗನ್ನ ಚೇಸ್ ಮಾಡತೊಡಗ್ತಾನೆ. ಫೈನಲಿ ಮುರುಗನ್ನ ಹಿಡ್ಕೊಂಡು ಅವನನ್ನ ಚೆನ್ನಾಗಿ ಹೊಡೆದು ಪೊಲೀಸರಿಗೆ ಒಪ್ಪಿಸ್ತಾನೆ. ಆನಂತರ ಪೊಲೀಸ್ ಇನ್ವೆಸ್ಟಿಗೇಷನ್ ನಲ್ಲಿ ನಮಗೆ ಗೊತ್ತಾಗುವಂತ ವಿಷಯ ಏನು ಅಂದ್ರೆ, ಈ ಮುರುಗನ್ ಯಾರಿಗೂ ಕೂಡ ಗೊತ್ತಾಗದಂತೆ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರ್ತಾನೆ ಮತ್ತು ಅವರನ್ನ ಕೊಂದಿರ್ತಾನೆ. ಆದ್ರೆ ಅವರನ್ನ ತುಂಡು ತುಂಡಾಗಿ ಕತ್ತರಿಸಿ ಕೆರೆಗೆ ಹಾಕಿರೋದಿಲ್ಲ. ಆದ್ರೆ ಇದೆಲ್ಲವನ್ನೂ ಕೂಡ ಕೇಳಿದಂತ ಪೊಲೀಸ್ ಆಫೀಸರ್ ಸುದರ್ಶನ್ ಈ ಮುರುಗನ್ನ ಸ್ಟೇಷನ್ ನಲ್ಲೇ ಮುಗಿಸಬೇಕು ಅಂತ ಫಿಕ್ಸ್ ಆಗ್ತಾನೆ. ಇನ್ನು ಅದೇ ಟೈಮಲ್ಲಿ ನಿಡುಮಾರನ್ ಮುರುಗನ್ನ ಮೀಟ್ ಮಾಡಿ, ನಿಜ ಹೇಳು, ನೀನು ಫರ್ನಿಚರ್ ಡೆಲಿವರಿಗೆ ಹೋದಂತ ಮನೆಗಳಲ್ಲಿರುವಂತಹ ಮಹಿಳೆಯರನ್ನ ಕೊಲೆ ಮಾಡಿರ್ಬೋದು, ಆದ್ರೆ ಆ ಡೆಡ್ ಬಾಡಿಗಳನ್ನ ತುಂಡು ತುಂಡಾಗಿ ಕತ್ತರಿಸಿ ಆ ಕೆರೆಗೆ ಎಸೆಯೋದಕ್ಕೆ ನಿನಗೊಬ್ಬ ನೆಲ್ಪ್ ಮಾಡೇ ಇರ್ತಾನೆ, ಸೊ ಹಾಗಾಗಿ ಅವನ್ಯಾರು ಅಂತಾನೆ. ಅದಕ್ಕೆ ಮುರುಗನ್ ಹೇಳ್ತಾನೆ, ಹೌದು, ಅಪಾರ್ಟ್ಮೆಂಟ್ ಗಳಲ್ಲಿ ಮಹಿಳೆಯರನ್ನ ಕೊಲೆ ಮಾಡಿದ್ ನಾನೇನೆ, ಆದ್ರೆ ರಸ್ತೆಯಲ್ಲಿ ಕಿಡ್ನಾಪ್ ಮಾಡಿದಂತ ಹುಡುಗಿಯನ್ನ ನಾನು ಕೊಲ್ಲಿಲ್ಲ, ಅವಳನ್ನ ನಾನೇನು ಕೂಡ ಮಾಡಲಿಲ್ಲ, ಅದನ್ನ ಮಾಡಿದ್ದು ನನ್ನ ಪಾರ್ಟ್ನರ್, ಆದ್ರೆ ಅವನ್ ಯಾರು ಅನ್ನೋದನ್ನ ಮಾತ್ರ ನಾನು ಹೇಳಲ್ಲ ಅಂತಾನೆ. ಆಗ ನಿಡುಮಾರನ್ ಹೇಳ್ತಾನೆ, ನೀನು ಜೈಲಿಂದ ಸೇಫ್ ಆಗಿ ಹೊರಕ್ಕೆ ಹೋಗ್ತಾ ಇದೀಯ ಅನ್ಕೊಳ್ತಿದ್ಯಾ? ಖಂಡಿತ ಇಲ್ಲ. ಆ ಪೊಲೀಸ್ ಆಫೀಸರ್ ಸುದರ್ಶನ್ ನಿನಗಾಗ್ಲೇ ಕೆಡ್ಡ ತೊಡಿದಾನೆ, ಹಾಗಾಗಿ ನೀನ್ ಇಲ್ಲೇ ಫಿನಿಶ್ ಆಗೋಗ್ತೀಯಾ ಅಂತ ಹೇಳ್ತಾನೆ. ಸೊ ತಕ್ಷಣ ಒಂದಿಬ್ಬರು ಪೊಲೀಸರು ಒಳಕ್ಕೆ ಬರ್ತಾರೆ, ಅಲ್ಲಿ ಒಳಗಡೆ ಏನೇನೋ ಫಿಕ್ಸ್ ಮಾಡತೊಡಗ್ತಾರೆ. ಸೊ ಇದರಿಂದಾಗಿ ಮುರುಗನ್ಗೆ ಗೊತ್ತಾಗುತ್ತೆ ನನ್ನ ಸಾವು ಕನ್ಫರ್ಮ್ ಆಗಿದೆ ಅಂತ. ಹೀಗಾಗಿ ಅವನು ಒಂದು ಉಂಗುರವನ್ನ ಮುರುಗನ್ ಕೈಗೆ ಕೊಡ್ತಾನೆ. ಸೀನ್ ಕಟ್ ಮಾಡಿದ್ರೆ ಮಾನ್ಯ ದಿನದ ಎಲ್ಲಾ ಚಾನೆಲ್ ಗಳಲ್ಲೂ ಕೂಡ ಕಸ್ಟಡಿಯಲ್ಲಿ ಇದ್ದಂತ ಮುರುಗನ್ ಒಂದು ಎಲೆಕ್ಟ್ರಿಕ್ ವೈರ್ ಅನ್ನ ಹಿಡಿದುಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅನ್ನುವಂತ ನ್ಯೂಸೇ ಪ್ರಸಾರವಾಗ್ತಾ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಪೊಲೀಸ್ ಆಫೀಸರ್ ಸುದರ್ಶನ್ ಒಂದು ಡೈರೆಕ್ಟ್ ಆಕ್ಷನ್ ತಗೊಂಡಿರ್ತಾನೆ. ಇನ್ನು ಈ ಕಡೆ ನಿಡುಮಾರನ್ ಆ ಮುರುಗನ್ ಕೊಟ್ಟಂತ ರಿಂಗ್ ಅನ್ನ ನೋಡ್ತಾ ಅಲ್ಲೇ ಇದ್ದಂತ ಮದಿ ಮತ್ತು ತನ್ನ ಭಾವನ ಫೋಟೋವನ್ನ ನೋಡ್ತಾನೆ. ಅಂಡ್ ಇಲ್ಲೇ ರಿವೀಲ್ ಆಗುವಂತಹ ಮೈಂಡ್ ಬ್ಲಾಂಕ್ ಆಗುವಂತ ಟ್ವಿಸ್ಟ್ ಏನು ಅಂದ್ರೆ, ತನ್ನ ಅಕ್ಕ ಮದಿಯ ಗಂಡ ಹಾಕೊಂಡಿದ್ದಂತ ರಿಂಗು ಮತ್ತು ಈ ಮುರುಗನ್ ಕೊಟ್ಟಂತ ರಿಂಗು ಎರಡು ಕೂಡ ಮ್ಯಾಚ್ ಆಗ್ತಾ ಇರ್ತವೆ. ಸೊ ಇದರಿಂದಾಗಿ ಅರ್ಥವಾಗುತ್ತೆ ಮುರುಗನ್ನ ಪಾರ್ಟ್ನರ್ ಯಾರು ಅಲ್ಲ, ಅದು ತನ್ನ ಭಾವ ಅಂತ. ಆತನೇ ಮುರುಗನ್ಗೆ ಐಡಿಯಾಗಳನ್ನ ಕೊಡ್ತಾ ಆತ ಮಾಡ್ತಾ ಇರುವಂತ ಮರ್ಡರ್ ಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಹಾಗೇನೆ ಪ್ಲಾನ್ ಪ್ರಕಾರ ತನ್ನ ಪಕ್ಕದ ಮನೆಯಲ್ಲಿದ್ದಂತ ಯುವತಿಯನ್ನ ನೋಡಿ ಅವಳನ್ನ ಒಳಗೊಳಗೆ ಇಷ್ಟಪಡ್ತಾ ಒಂದಿನ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಒಂದು ಸೀಕ್ರೆಟ್ ಪ್ಲೇಸ್ಗೆ ಹೋಗಿರ್ತಾನೆ. ಕೆಲವು ದಿನಗಳ ಕಾಲ ಅಲ್ಲೇ ಅವಳ ಮೇಲೆ ಅತ್ಯಾಚಾರ ಮಾಡ್ತಾ ಕೊನೆಗೆ ಅವಳನ್ನ ಕೊಂದು ಹಾಕಿರ್ತಾನೆ ಮತ್ತು ಅವಳನ್ನ ತುಂಡುಗಳಾಗಿ ಕತ್ತರಿಸಿ ಕೆರೆಗೆ ಚೆಲ್ಲಿರ್ತಾನೆ. ಸೊ ಆನಂತರ ನಿಡುಮಾರನ್ ಮದಿಯ ಗಂಡನ ಸೀಕ್ರೆಟ್ ಪ್ಲೇಸ್ಗೆ ಹೋಗ್ತಾನೆ. ಆಗ ಅಲ್ಲಿಗೆ ಬಂದಂತ ಮದಿಯ ಹಸ್ಬೆಂಡ್ ನಿಡುಮಾರನ್ ಕೈಯಲ್ಲಿರುವಂತ ರಿಂಗ್ ಅನ್ನ ನೋಡಿ, ಹಾಗಾದ್ರೆ ನಿನಗೆ ವಿಷಯ ಎಲ್ಲ ಗೊತ್ತಾಗಿ ಹೋಗಿದೆ ಅಂತಾಯ್ತು. ಸರಿ, ಗೊತ್ತಾದ್ರೂ ಕೂಡ ನಿನ್ನಿಂದ ಏನ್ ಮಾಡೋದಕ್ಕಾಗುತ್ತೆ, ಯಾಕಂದ್ರೆ ನಾನು ನಿನ್ನ ಅಕ್ಕನನ್ನ ಮದುವೆ ಆಗಿದ್ದೀನಿ ಮತ್ತು ಕೊನೆವರೆಗೂ ಅವಳನ್ನ ಬಾಳಿಸಬೇಕಾಗಿದ್ದು ನಾನೇ, ಹಾಗಾಗಿ ನೀನು ಪೊಲೀಸರಿಗೆ ಹೇಳೋದಕ್ಕಾಗಲ್ಲ, ಒಂದ್ ವೇಳೆ ನೀನು ಪೊಲೀಸರಿಗೆ ಹೇಳಿದ್ರೆ ನಿಮ್ಮ ಅಕ್ಕನ ಲೈಫೇ ಹಾಳಾಗೋಗಿದ್ದೆ ಅಂತಾನೆ. ಆಗ ನಿಡುಮಾರನ್ ಹೇಳ್ತಾನೆ, ನಿನಗೆ ಹೆಂಡತಿ ಮಗು ಟೋಟಲ್ ಆಗಿ ಒಂದು ಫ್ಯಾಮಿಲಿ ಇದ್ದ ಮೇಲೂ ಕೂಡ ನೀನು ಇದನ್ನೆಲ್ಲ ಯಾಕೆ ಮಾಡೋದಕ್ಕೋದೆ ಅಂತ ಕೇಳ್ತಾನೆ. ಅದಕ್ಕೆ ಮದಿಯ ಹಸ್ಬೆಂಡ್ ಹೇಳ್ತಾನೆ, ನೋಡು ಮಾರನ್, ಎಲ್ಲರಿಗೂ ಕೂಡ ಅವ್ರ ಲೈಫಲ್ಲಿ ಒಂದು ಫ್ಯಾಷನ್ ಇರುತ್ತೆ, ಹೇಳ್ಬೇಕಂದ್ರೆ ನಿನಗೆ ಪೋಸ್ಟ್ ಮ್ಯಾನ್ ಆಗೋದಂದ್ರೆ ಒಂದು ತುಂಬಾ ಫ್ಯಾಷನ್, ಆದ್ರೆ ನನಗೆ ಮನುಷ್ಯರನ್ನ ಈ ತರ ತುಂಡು ತುಂಡು ಮಾಡೋದಂದ್ರೆ ತುಂಬಾ ಇಷ್ಟವಾಗುತ್ತೆ, ಹೇಳ್ಬೇಕಂದ್ರೆ ಅದು ಕೂಡ ಒಂಥರ ಆರ್ಟ್ ಅಂತಾನೆ. ಹಾಗೇನೆ ಈ ವಿಷಯವನ್ನ ನಿಮ್ಮ ಮಕ್ಕನ ಹತ್ರ ಯಾವತ್ತೂ ಕೂಡ ಹೇಳ್ದಕ್ ಹೋಗ್ಬೇಡ, ನಾವೇಗೋ ಇಬ್ರು ಚೆನ್ನಾಗಿದ್ದೀವಿ ಹೀಗೆ ಬದುಕೊಳ್ತೀವಿ, ಸೊ ಫಸ್ಟ್ ನೀನು ನಮ್ಮ ಮನೆಯನ್ನ ಖಾಲಿ ಮಾಡ್ಕೊಂಡು ಊರ್ಗೆ ಹೊರಟೋಗು ಅಂತ ಹೇಳ್ತಾನೆ. ಅದಕ್ಕೆ ನಿಡುಮಾರನ್, ಹೌದು, ಮನುಷ್ಯತ್ವ ಇರೋರ್ಗಾದ್ರೆ ಹೇಳ್ಬೋದಿತ್ತು, ಆದ್ರೆ ನೀನು ಮೃಗಗಳನ್ನು ಕೂಡ ಮೀರಿ ಹೋಗ್ಬಿಟ್ಟಿದ್ಯಾ, ನಿನ್ನಂತವ್ರಿಗೆ ಏನು ಹೇಳಿದ್ರು ಕೂಡ ಪ್ರಯೋಜನವೇ ಇಲ್ಲ ಅನ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ನಂತರ ನಿಡುಮಾರನ್ ಗೇಟಿಂದ ಹೊರಕ್ಕೆ ಕಾಲಿಡ್ತಾನೆ. ಆದ್ರೆ ಅಷ್ಟಲಾಗ್ಲೇ ಅಲ್ಲಿಗೆ ಬಂದಿದ್ದಂತಹ ಮದಿ ಎಲ್ಲವನ್ನೂ ಕೂಡ ಕೇಳಿಸ್ಕೊಂಡಿರ್ತಾಳೆ. ಸೀನ್ ಕಟ್ ಮಾಡಿದ್ರೆ ಮಾನ್ಯ ದಿನ ಬೆಳಿಗ್ಗೆ ಮದಿ ಅವಳ ಹಸ್ಬೆಂಡ್ ಮತ್ತು ನಿಡುಮಾರನ್ ಟಿಫಿನ್ ಮಾಡ್ತಾ ಇರ್ತಾರೆ. ಇನ್ನು ಅದೇ ಟೈಮಲ್ಲಿ ಮದಿಯ ಗಂಡ ಜ್ಯೂಸ್ ಅನ್ನ ಕುಡಿತಾನೆ. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಅವನಿಗೆ ಗೊತ್ತಾಗುತ್ತೆ ನನ್ನ ಹೊಟ್ಟೆಗೆ ಪಾಯ್ಸನ್ ಸೇರಿದೆ ಅಂತ ಮತ್ತು ತಾನು ಸತ್ತೋಗ್ತೀನಿ ಅಂತ. ಆದ್ರೆ ಅದು ಅವನಿಗೆ ಕರೆಕ್ಟ್ ಆಗಿ ಗೊತ್ತಾಗುವಷ್ಟರಲ್ಲಿ ಅಲ್ಲೇ ರಕ್ತ ಕಾರಿಕೊಂಡು ಸತ್ತು ಹೋಗ್ತಾನೆ. ಸೊ ಇದೆಲ್ಲವನ್ನು ಕೂಡ ನೋಡಿದಂತಹ ನಿಡುಮಾರನ್ ಶಾಕ್ ಆಗಿ ಹೋಗ್ತಾನೆ, ಯಾಕಂದ್ರೆ ಮದಿ ತನ್ನ ಗಂಡ ಕುಡಿಯುವಂತ ಜ್ಯೂಸ್ ಅಲ್ಲಿ ವಿಷವನ್ನ ಹಾಕಿರ್ತಾಳೆ. ಇಷ್ಟೊಂದು ಜನರನ್ನ ಕುಂದಿರುವಂತ ಮೃಗಕ್ಕೆ ಮತ್ತು ಇಂಥ ನೀಚ ವ್ಯಕ್ತಿಯನ್ನ ನಂಬಿಕೊಂಡು ನನ್ನ ಅಪ್ಪ ಅಮ್ಮನನ್ನ ಕಳೆದುಕೊಂಡಲ್ಲ ಅಂತ ಅಳತೊಡಗ್ತಾಳೆ. ಅಷ್ಟರಲ್ಲಿ ಪೊಲೀಸ್ ಆಫೀಸರ್ ಸುದರ್ಶನ್ ಅಲ್ಲಿಗೆ ಬರ್ತಾನೆ. ಅಲ್ಲಿ ನಡೆದಿರುವಂತಹ ದೃಶ್ಯವನ್ನೆಲ್ಲ ನೋಡಿ ಅಲ್ಲಿ ಏನ್ ನಡೆದಿರ್ಬೋದು ಅನ್ನೋದನ್ನ ರಿಯಲೈಸ್ ಆಗ್ತಾನೆ ಮತ್ತು ಮದಿಯನ್ನ ಅರೆಸ್ಟ್ ಮಾಡದೆ ನಾನು ಇದೆಲ್ಲವನ್ನು ಕೂಡ ನೋಡ್ಕೊಳ್ತೀನಿ ಬಿಡಿ ಅಂತಾನೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಮದಿ ಮತ್ತು ನಿಡುಮಾರನ್ ತಮ್ಮ ಹಳ್ಳಿಗೆ ವಾಪಸ್ ಬರ್ತಾರೆ. ಇನ್ನು ಮದಿ ಅದೇ ಊರಲ್ಲಿರುವಂತ ಸ್ಕೂಲಿಗೆ ಟೀಚರ್ ಆಗಿ ಜಾಯಿನ್ ಆಗ್ತಾಳೆ ಮತ್ತು ನಿಡುಮಾರನ್ ತನಗೆ ತುಂಬಾ ಇಷ್ಟವಾದಂತಹ ಪೋಸ್ಟ್ ಮ್ಯಾನ್ ಜಾಬ್ಗೆ ಜಾಯಿನ್ ಆಗ್ತಾನೆ. ಸೊ ಹೀಗೆ ಇಬ್ಬರು ಕೂಡ ಅದೇ ಹಳ್ಳಿಯಲ್ಲಿ ಸಂತೋಷವಾಗಿ ಬದುಕತೊಡಗ್ತಾರೆ. ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.